ಭಗವದ್ಗೀತೆಯಲ್ಲಿ ಅರ್ಜುನ ಕೃಷ್ಣನ ಬಳಿ ಒಂದು ಬಹಳ ಪ್ರಮುಖವಾದಂತಹ ಪ್ರಶ್ನೆಯನ್ನು ಕೇಳಿದ್ದಾನೆ. ಇದು ಕೇವಲ ಅರ್ಜುನನ ಪ್ರಶ್ನೆ ಮಾತ್ರ ಅಲ್ಲ, ಇದು ಮತ್ತೆ ನಮ್ಮೆಲ್ಲರೊಳಗೂ ಕೂಡ ಬರಬೇಕಾದಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಕೆಟ್ಟ ಕೆಲಸವನ್ನ ಮಾಡ್ತಾನೆ, ಅದು ಒಳ್ಳೆಯವನು ಕೂಡ ಕೆಟ್ಟ ಕೆಲಸ ಮಾಡ್ತಾನೆ, ಅದರ ಹಿಂದೆ ಯಾರೋ ಬಲಾತ್ಕಾರದಿಂದ ಇವನನ್ನು ಸೆಳೆಯುವಂತೆ ಇರ್ತದೆ ಆ ಪಾಪದ ಕರ್ಮದ ಕಡೆಗೆ. ಅದು ಯಾರ ಕಾರಣ ಅನ್ನುವಂತಹದ್ದು ಪ್ರಶ್ನೆ ಅರ್ಜುನನದ್ದು. ಅಥ ಕೇನ ಪ್ರಯುಕ್ತೋಯಂ ಅಂದ್ರೆ, ಒಳ್ಳೆಯದ್ದನ್ನು ಒಳಗಿನಿಂದ ದೇವರು ದೇವತೆಗಳು ಕೂತು ಮಾಡಿಸಿದ್ರೆ ನಮ್ಮಿಂದ ನಡೆಯುವಂತಹ ಕೆಟ್ಟದ್ದೇನಿದೆ ಅದಕ್ಕೆ ಯಾವ ದುಷ್ಟಶಕ್ತಿ ಕಾರಣ ಎನ್ನುವಂತಹದ್ದು ಒಂದು ಪ್ರಶ್ನೆ. ಅಥವಾ ಇದಕ್ಕೆ ಇನ್ನೊಂದು ರೀತಿಯಿಂದಲೂ ಅರ್ಜುನನ ಪ್ರಶ್ನೆಯನ್ನು ಅರ್ಥೈಸಬಹುದು ಏನು ಅಂತ ಹೇಳಿದ್ರೆ, ಕೃಷ್ಣ ನನಗೆ ಗೊತ್ತುಂಟು ಒಬ್ಬ ವ್ಯಕ್ತಿಯಲ್ಲಿ ಕೆಟ್ಟ ಕೆಲಸ ಮಾಡಿಸೋದು ಯಾವುದು ಅಂತ ಹೇಳಿದ್ರೆ ಅದನ್ನೇ ನಾವು ಅರಿಷಡ್ ವರ್ಗ ಅಂತ ಕರೀತೇವೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಈ ಆರು, ಈ ಆರರಲ್ಲಿ ಮನುಷ್ಯನಿಂದ ಕೆಟ್ಟ ಕೆಲಸವನ್ನ ಮಾಡಿಸುವಂತಹ ಮುಖ್ಯವಾದ ಕಾರಣ ಯಾವುದು ಅಂತ. ಈ ಆರು ಕಾರಣ ಹೌದು, ಅದರಲ್ಲಿ ಮುಖ್ಯವಾದ ಕಾರಣ ಯಾವುದು ಅನ್ನುವಂತಹದ್ದು ಒಂದು ಪ್ರಶ್ನೆ ಅರ್ಜುನನದು. ಅದಕ್ಕೆ ಕೃಷ್ಣ ಬಹಳ ಅದ್ಭುತವಾದ ಉತ್ತರವನ್ನು ಕೊಟ್ಟ. ನೋಡು ಅರ್ಜುನ, ನೀನು ಯೋಚನೆ ಮಾಡಲೇಬೇಡ, ಈ ಆಸೆ ಕಾರಣ ಅಂತ. ಯಾವುದು ಈ ರಾಜಸ ತಾಮಸ ಆಸೆಗಳಿದೆ, ಆ ರಾಜಸ ತಾಮಸ ಆಸೆಗಳೇ ಮನುಷ್ಯನಿಗೆ ಬಹಳ ಮುಖ್ಯ ಕಾರಣವಾಗಿರುವಂತಹದ್ದು ಅವನಿಂದ ಪಾಪ ಮಾಡಿಸ್ಲಿಕ್ಕೆ. ಇದರಿಂದಾಗಿಯೇ ಕೋಪ ಹುಟ್ಟುಕೊಳ್ಳುದು, ಕಾಮದಿಂದಾಗಿಯೇ ಕೋಪ ಹುಟ್ಟುಕೊಳ್ಳುವಂತಹದ್ದು, ಅದರಿಂದಾಗಿಯೇ ಲೋಭ, ಮೋಹ, ಮದ, ಮತ್ಸರ, ಎಲ್ಲದಕ್ಕೂ ಮೂಲ ಕಾರಣ ಯಾವುದು ಅಂದ್ರೆ ಕಾಮ, ಈ ಕೆಟ್ಟ ಕಾಮ ಅಂತ ಹೇಳ್ತಾ ಮಹಾಶನಃ ಮಹಾಪಾಪ ವಿದ್ಯೈನಮಿಹ ವೈರಿಣಂ ಅಂತ ಹೇಳಿದ. ಇದು ಎಷ್ಟು ಕೊಟ್ಟರೂ ತೃಪ್ತಿ ಆಗದೇ ಇರುವಂತಹದ್ದು ಈ ಕೆಟ್ಟ ಆಸೆ ಅನ್ನುವಂಥದ್ದು, ನಮ್ಮಿಂದ ಇನ್ನಿಲ್ಲದ ಪಾಪವನ್ನು ಮಾಡಿಸುವಂತಹದ್ದು. ನಮಗೆ ಜೀವನದಲ್ಲಿ ಯಾರಾದರೂ ವೈರಿ ಅಂತಿದ್ರೆ, ಇಹ ವೈರಿಣಂ, ಇಹ ಅಂತ ಹೇಳಿದ್ರೆ ಈ ಸಂಸಾರದಲ್ಲಿ ನಮಗೆ ಸಾಧನೆಯಲ್ಲಿ ದೇವರ ಬಳಿ ಹೋಗಲಿಕ್ಕೆ ಇಲ್ಲಿ ಸುಖವನ್ನು ಪಡಲಿಕ್ಕೆ ದೊಡ್ಡ ಕಾರಣವಾಗಿರುವಂತಹ ಕೆಟ್ಟ ಕಾರಣ ಯಾವುದಂದ್ರೆ ಇದೆ ಅಂತ ಹೇಳ್ತಾ ಇದ್ದಾನೆ. ಇದು ದೊಡ್ಡ ಶತ್ರು ಇದು ಮನುಷ್ಯನಿಗೆ ಅಂತ. ಪ್ರತಿಯೊಬ್ಬ ಜೀವನಿಗೂ ಕೂಡ ಈ ಕೆಟ್ಟ ಆಸೆ ಅನ್ನುವಂತಹದ್ದು ದೊಡ್ಡ ಶತ್ರು ಅದು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅದರಿಂದಾಗಿಯೇ ನಮ್ಮಿಂದ ಎಲ್ಲಾ ಕೆಟ್ಟ ಕೆಲಸಗಳು ನಡೆಯುವಂತಹದ್ದು ಅಂತ ತಿಳಿಸ್ತಾ, ಈ ಆಸೆ ಅನ್ನುವಂತಹದ್ದೇನಿದೆ, ದುರಾಸೆ, ಕೆಟ್ಟ ಆಸೆ ಯಾವ ರೀತಿ ಮನುಷ್ಯನಲ್ಲಿ ಕೂತಿದೆ ಒಂದು ಗಮನಿಸಬೇಕಾದದ್ದು ಏನಂದ್ರೆ, ಈ ಆಸೆ ಅನ್ನುವಂತಹದ್ದೇನಿದೆ, ದುರಾಸೆ, ಅದೊಂದು ಜಡ, ಅದೇನ್ರಿ ನಮಗ್ ಮಾಡುತ್ತದೆ ಅಂತ ಹೇಳಿದ್ರೆ, ಈ ಆಸೆ, ಕ್ರೋಧ, ಮೋಹ, ಲೋಭ ಇವುಗಳೆಲ್ಲ ಈ ದುರ್ಗುಣಗಳೇನಿದೆ, ಈ ದುರ್ಗುಣಗಳನ್ನ ನಿಯಂತ್ರಣ ಮಾಡ್ಲಿಕ್ಕೋಸ್ಕರವೇ ದುಷ್ಟಶಕ್ತಿಗಳಿರ್ತವೆ ನೋಡಿ. ಅದರಲ್ಲಿ ಈ ದುರಾಸೆ ಏನಿದೆ, ಕೆಟ್ಟ ಆಸೆ, ಇದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಇರುವವನೇ ಕಾಲನೇಮಿ ಅಂತ. ಒಬ್ಬ ಮಹಾ ದೈತ್ಯವನು, ಹಿರಣ್ಯಾಕ್ಷನ ಮಗ, ಇವನು ಕಂಸನಾಗಿ ಬಂದವನು. ಈ ಕಂಸ ಅಥವಾ ಕಾಲನೇಮಿ ಏನಿದ್ದಾನೆ, ಇವನೇ ಪ್ರತಿಯೊಬ್ಬ ವ್ಯಕ್ತಿಯ ಒಳಗೂ ಕೂಡ ಈ ಕೆಟ್ಟ ಕಾಮನೆಯಾಗಿ ಕೂತಿರ್ತಾನೆ. ಇರಲಿ, ನಮ್ಮ ಪಾಡಿಗೆ ಅದ್ರ ಪಾಡಿಗೆ ಅದಿರ್ತದಪ್ಪ, ನಮಗೇನಾಗಬೇಕಾಗಿದೆ, ಕೆಟ್ಟ ಆಸೆ ದುರಾಸೆ ಇರ್ತದೆ ಅದ್ರ ಪಾಡಿಗೆ ಅಂದ್ರೆ ಇಲ್ಲ. ಈ ದುರಾಸೆ ಅನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಒಳಗೂ ತನ್ನಷ್ಟಕ್ಕೆ ಸುಮ್ಮನೆ ಕೂತಿಲ್ಲ, ಮತ್ತೆ ಮಹಾ ದುಷ್ಟ ಪ್ರಭಾವವನ್ನ ಪ್ರತಿಯೊಬ್ಬ ವ್ಯಕ್ತಿಯೊಳಗೂ ಬೀರ್ತಾ ಇದೆ ಇದು ಅಂತ ಹೇಳ್ತದೆ. ಏನ್ ದುಷ್ಟ ಪ್ರಭಾವವನ್ನ ಬೀರ್ತಾ ಇದೆ, ಹೇಗೆ ಬೀರ್ತಾ ಇದೆ, ಅದನ್ನ ಬಹಳ ಚಂದವಾಗಿ ಕೃಷ್ಣ ವಿವರಣೆಯನ್ನು ಕೊಡ್ತಾನೆ. ಧೂಮೇನ ವ್ರಿಯತೆ ವನ್ಹಿ ಯಥಾ ದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭ ತಥಾ ತೇನೇದಮಾವೃತಂ. ಈ ಜೀವ ಏನಿದ್ದಾನೆ, ನಾವು ಈ ದುರಾಸೆಯಿಂದ ಆವರಿಸಲ್ಪಟ್ಟಿದ್ದವಂತೆ, ನಮ್ಮನ್ನು ಆವರಿಸಿಬಿಟ್ಟಿದೆ ಅದು ಅಂತ ಹೇಳ್ತದೆ. ಯಾವ ರೀತಿ ಆವರಿಸಲ್ಪಟ್ಟಿದೆ ಅದನ್ನ ಬಹಳ ಸುಂದರವಾಗಿ ವಿವರಣೆಯನ್ನು ಕೊಡ್ತಾ ಇದ್ದಾನೆ ಕೃಷ್ಣ. ಧೂಮೇನ ಆವ್ರಿಯತೆ ವನ್ಹಿಹಿ ಯಥ, ಯಾವ ರೀತಿ ಬೆಂಕಿ ಹೊಗೆಯಿಂದ ಆವರಿಸಲ್ಪಟ್ಟಿರ್ತದೆ ಆ ರೀತಿ. ಮತ್ತೆ ಇನ್ನೊಂದು ಉದಾಹರಣೆಯನ್ನು ಕೊಟ್ಟ, ಯಾವ ರೀತಿ ಕನ್ನಡಿ ಧೂಳಿನಿಂದ ಆವರಿಸಲ್ಪಟ್ಟಿರ್ತದೆ ಹಾಗೆ. ಮತ್ತೆ ಮೂರನೇ ಉದಾಹರಣೆಯನ್ನು ಕೊಟ್ಟ, ಯಾವ ರೀತಿ ಗರ್ಭದ ಚೀಲದಿಂದ ಗರ್ಭ ಆವರಿಸಲ್ಪಟ್ಟಿರ್ತದೆ ಆ ರೀತಿ
ಈ ದುಷ್ಟ ಆಸೆ ದುರಾಸೆ ಅನ್ನುವಂಥದ್ದೇನಿದೆ ಅದು ಈ ಜೀವನನ್ನು ಆವರಿಸಿರುತ್ತದೆ ಅಲ್ಲ ಜೀವನನ್ನು ಆವರಿಸಿರುತ್ತದೆ ಅಂತ ಹೇಳಿದರೆ ಏನು ಮಾಡುತ್ತದೆ ಅಂತ ಹೇಳಿದರೆ ಇವನಿಗೆ ಜ್ಞಾನ ಬರದ ಹಾಗೆ ಮಾಡುತ್ತದೆ ಇವನಿಂದ ಕೆಟ್ಟ ಕೆಲಸವನ್ನು ಮಾಡಿಸ್ತದೆ ಈ ದುರಾಸೆ ಅನ್ನುವಂಥದ್ದು ಅದಕ್ಕೆ ನೋಡಿ ಮೂರು ಉದಾಹರಣೆ ಯಾಕೆ ಕೊಟ್ಟ ಕೃಷ್ಣ ಒಂದು ಉದಾಹರಣೆ ಕೊಟ್ಟಿದ್ರೆ ಸಾಕಿತ್ತಲ್ವಾ ಅಂತ ಹೇಳಿದ್ರೆ ಮೂರು ಉದಾಹರಣೆ ಮೂರು ವಿಧವಾದ ಜೀವರನ್ನ ಯಾವ ರೀತಿ ಈ ದುಷ್ಟ ಕಾಮನೆ ದುರಾಸೆ ಅನ್ನೋದು ಆವರಿಸಿಕೊಂಡಿದೆ ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರ ಮೂರು ಉದಾಹರಣೆ ನೋಡಿ ಅದರಲ್ಲಿ ಮೊದಲನೆಯದ್ದು ಧೂಮೇನ ಆವ್ರಿಯತೆ ವನ್ಹಿಹಿ ಹೊಗೆಯಿಂದ ಆವರಿಸಲ್ಪಟ್ಟಂತಹ ಬೆಂಕಿ ಹಾಗೆಯೇ ಯಾರು ಸಾತ್ವಿಕರಾದ ಜೀವರಾಶಿಗಳಿದ್ದಾರೆ ಸಾತ್ವಿಕ ಜೀವರು ನೋಡಿ ಸಾತ್ವಿಕ ಜೀವರಿಗೂ ಕೂಡ ದುರಾಸೆ ಸ್ವಲ್ಪ ಮಟ್ಟಿಗಿರುತ್ತದೆ ಅದು ಹೇಗಿರುತ್ತದೆ ಅಂತ ಹೇಳಿದ್ರೆ ಹೊಗೆ ಇದ್ದ ಹಾಗೆ ಅಂತ ನೋಡಿ ವಾಸ್ತವಿಕವಾಗಿ ಬೆಂಕಿ ಇರ್ತದೆ ಅಂತ ತಿಳ್ಕೊಳ್ಳಿ ಬೆಂಕಿಯ ಸುತ್ತ ಹೊಗೆ ಬಂತು ಅಂತ ಹೇಳಿದ್ರೆ ಬೆಂಕಿ ಮಸುಕು ಮಸುಕಾಗಿ ಕಾಣಿಸ್ಲಿಕ್ಕೆ ಶುರುವಾಗ್ತದೆ ಸ್ಪಷ್ಟವಾಗಲ್ಲ ಮಸುಕು ಮಸುಕಾಗಿ ಕಾಣಿಸ್ಲಿಕ್ಕೆ ಶುರುವಾಗ್ತದೆ ಆದ್ರೆ ಏನಂದ್ರೆ ಅದು ತಾತ್ಕಾಲಿಕ ಆ ಹೊಗೆ ಸ್ವಲ್ಪ ಹೊತ್ತಾಗ್ತಾ ಇದ್ದಾಗ ಹೋಗ್ತದೆ ಯಾವಾಗ ಬೆಂಕಿ ಚೆನ್ನಾಗಿ ಉರಿಲಿಕ್ಕೆ ಶುರುವಾಯಿತು ಅವಾಗ ಹೊಗೆ ಹೊರಟು ಹೋಗ್ತದೆ ಬೆಂಕಿ ಸ್ವಲ್ಪ ಇನ್ನೇನು ಉರಿತದೆ ಉರಿತದೆ ಅಂತ ಹೇಳ್ಬೇಕಾದ್ರೆ ಹೊಗೆ ಹೆಚ್ಚು ಬರ್ತಾ ಇರ್ತದೆ ಆಮೇಲೆ ಜೋರಾಗಿ ಉರಿಲಿಕ್ಕೆ ಶುರುವಾದ ಕೂಡಲೇ ಹೊಗೆ ಹೋಗ್ತದೆ ನೋಡಿ ಹಾಗೇನೆ ಯಾರು ಒಳ್ಳೆಯ ಜೀವರಿದ್ದಾರೆ ಮೋಕ್ಷಕ್ಕೆ ಹೋಗುವಂತಹ ಜೀವರು ಭಗವದ್ ಭಕ್ತರಾಗುವಂತಹ ಜೀವರು ಅವ್ರು ಯಾವ ರೀತಿ ಅಂದರೆ ಅವರಲ್ಲಿ ಈ ಆಸೆ ಅನ್ನೋದೇನಿದೆ ದುರಾಸೆ ಅದು ಹೊಗೆಯಾಗೇ ಇರ್ತದಂತೆ ಆದರೆ ಯಾವಾಗ ಅವರಿಗೆ ದೇವರ ಜ್ಞಾನ ಬರಲಿಕ್ಕೆ ಶುರುವಾಯಿತು ದೇವರ ಜ್ಞಾನ ಅನ್ನೋದು ಬೆಂಕಿ ಆ ದೇವರ ಜ್ಞಾನವೆಂಬ ಬೆಂಕಿ ಹೆಚ್ಚು ಹೆಚ್ಚು ಹೆಚ್ಚೆಚ್ಚು ಆಗ್ತಾ ಹೋದಾಗೇನೆ ಈ ಹೊಗೆ ಕಮ್ಮಿ ಆಗ್ತಾ ಹೋಗ್ತದೆ ಕಡೆಗೆ ಹೊಗೆ ಇಲ್ಲ ಅಂತಾಗತ್ತೆ ಅಂತ ಹೇಳಿದರೆ ಈ ಸಾತ್ವಿಕರಲ್ಲಿ ಒಳಗೆ ಕೂತಿರುವಂತಹ ಈ ದುರಾಸೆ ಏನಿದೆ ದುರಾಸೆ ತೆಗೆದುಹಾಕಬಹುದು ಅದನ್ನು ಅಂತ ಸ್ವಲ್ಪ ಜ್ಞಾನವನ್ನು ಸಂಪಾದನೆ ದೇವರ ಬಗ್ಗೆ ಜ್ಞಾನ ಸಂಪಾದನೆ ಮಾಡಿದ್ರು ಅಂತ ಹೇಳಿದರೆ ತೆಗೆದುಹಾಕ್ಲಿಕ್ಕೆ ಸಾಧ್ಯ ಉಂಟಿದು ಅಂತ ಹೇಳ್ತಾರೆ ಇನ್ನು ಯಾರು ಮಧ್ಯಮ ಜೀವರಾಶಿಗಳಿದ್ದಾರೆ ರಾಜಸ ಜೀವರಾಶಿಗಳು ಈ ರಾಜಸ ದೇವರು ಮಧ್ಯಮ ವರ್ಗದವರು ಇಂತಹ ಜೀವರಲ್ಲಿ ಈ ದುರಾಸೆ ಯಾವ ರೀತಿ ಕೂತಿರ್ತದೆ ಅಂತ ಹೇಳಿದ್ರೆ ಕನ್ನಡಿಗೆ ಧೂಳು ಅಂಟಿದಂತೆ ಅಂತ ಹೇಳ್ತಾರೆ ನೋಡಿ ಕನ್ನಡಿಗೆ ಸಂಪೂರ್ಣ ಧೂಳು ಅಂಟಿಬಿಡಿತು ಅಂತ ಹೇಳಿದರೆ ಆ ಕನ್ನಡ ಒಳಗೆ ಏನು ಕಾಣಲ್ಲ ನಾವು ಕನ್ನಡಿ ಮುಂದೆ ನಿಂತರೂ ಕೂಡ ಏನು ಕಾಣಲ್ಲ ಹಾಗೇನೆ ಯಾರು ಮಧ್ಯಮರಿರ್ತಾರೆ ಮಧ್ಯಮರಲ್ಲಿ ಜ್ಞಾನ ಬರದ ಹಾಗೆ ತಡೆದು ಬಿಡ್ತದಂತೆ ಯಾವ ರೀತಿ ಕನ್ನಡ ಒಳಗೆ ಏನು ಕಾಣಲ್ಲ ಒಳಗಿರೋನು ಅದೇ ರೀತಿ ಇವರಿಗೇನು ಅರ್ಥ ಆಗೋಲ್ಲ ದೇವರ ಬಗ್ಗೆ ಏನು ಅರ್ಥ ಆಗೋಲ್ಲ ಇವರಿಗೆ ಆ ರೀತಿ ಆಗ್ಬಿಡುತ್ತದೆ ಸಾತ್ವಿಕರಿಗೆ ಸ್ವಲ್ಪ ಮಸ್ಕು ಮಸ್ಕಾಗಿರ್ತದೆ ಆಮೇಲೆ ಸರಿಯಾಗ್ಬಿಡುತ್ತದೆ ಇವ್ರಿಗೆ ಹಾಗಲ್ಲ ಇವರು ತುಂಬಾ ಪ್ರಯತ್ನ ಪಡಬೇಕಾಗ್ತದೆ ನೋಡಿ ಅಲ್ಲಿ ಬೆಂಕಿ ಹೆಚ್ಚಾದ ಕೂಡಲೇ ಹೊಗೆ ಹೊರಟೋಯ್ತು ಇಲ್ಲ ಹಾಗಲ್ಲ ಇಲ್ಲಿ ಏನು ಅಂತ ಹೇಳಿದ್ರೆ ಕನ್ನಡಿಯಲ್ಲಿರುವ ಧೂಳನ್ನ ಇವನ್ ಎಷ್ಟು ಲೈಟ್ ಹಾಕಿದ್ರು ಧೂಳು ಹೋಗಲ್ಲ ಮತ್ತೇನು ಮಾಡಬೇಕು ಅಂದ್ರೆ ಇವನೇ ಸ್ವಲ್ಪ ನೀರು ಹಾಕಿ ವಸ್ತ್ರದಿಂದ ಒರೆಸ್ಬೇಕು ಅದನ್ನ ಚೆನ್ನಾಗಿ ಬಟ್ಟೆಯಿಂದ ಒರೆಸಿದಾಗ ಧೂಳು ಹೋಗ್ತದೆ ಅಂದ್ರೆ ತುಂಬಾ ಪ್ರಯತ್ನ ಪಡಬೇಕು ಹಾಗೇನೆ ಮಧ್ಯಮ ಜೀವರೇನಿದ್ದಾರೆ ಅವರು ಈ ದುರಾಸೆಯನ್ನ ಕಳ್ಕೊಳ್ಬೇಕು ಅಂತ ಹೇಳಿದ್ರೆ ತುಂಬಾ ಪ್ರಯತ್ನ ಪಡಬೇಕಾಗ್ತದೆ ಪ್ರಯತ್ನ ಪಟ್ಟರೆ ಆ ಕಳ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಕಷ್ಟ ಆದ್ರೆ ಸಾಧ್ಯತೆ ಒಂದು ಉಂಟು ಯಾಕಂದ್ರೆ ಕನ್ನಡಿ ಗಂಟಿದಂತಹ ಧೂಳಿದೆ ನೋಡಿ ಅದನ್ನು ಒರೆಸಿ ಸರಿ ಮಾಡ್ಲಿಕ್ಕೆ ಸಾಧ್ಯ ಉಂಟು ಆದರೆ ಇನ್ನೊಂದಿದೆ ನೋಡಿ ಈ ದುಷ್ಟ ಜೀವರಾಶಿಗಳೇನಿದ್ದಾರೆ ಕೆಟ್ಟವರು ತಾಮಸರು ಅವರಲ್ಲಿ ಈ ದುರಾಸೆ ಅನ್ನೋದು ಯಾವ ರೀತಿ ಇರುತ್ತದೆ ಅಂತ ಹೇಳಿದ್ರೆ ಗರ್ಭವನ್ನ ಗರ್ಭಚೀಲ ಆವರಿಸಿದಾಗೆ ಅಂತ ಆ ರೀತಿ ಪ್ರಬಲವಾಗಿರ್ತದೆ ನೋಡಿ ಗರ್ಭಚೀಲವನ್ನ ಕಿತ್ತಾಕ್ಲಿಕ್ಕೆ ಆಗೋಲ್ಲ ಗರ್ಭದಿಂದ ಹಾಗೆ ಇವರಿಂದ ಆ ದುರಾಸೆಯನ್ನು ದೂರ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಏನು ಮಾಡಿದ್ರು ಸಾಧ್ಯ ಇಲ್ಲ ಅದು ಪರ್ಮನೆಂಟ್ ಆಗಿದ್ದು ಬಿಡುತ್ತದೆ ಇವರಲ್ಲಿ ಈ ಕಾರಣದಿಂದಲೇ ಅವರಿಗೆ ಯಾವತ್ತೂ ಒಳ್ಳೆಯ ಜ್ಞಾನ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ನೋಡಿ ಈ ಭಗವದ್ಗೀತೆಯನ್ನು ಕೇಳಿದವರು ಎಲ್ರಿಗೂ ಯಾಕೆ ಸರಿಯಾಗಿ ಅರ್ಥ ಆಗೋಲ್ಲ ಅಂತ ಹೇಳಿದ್ರೆ ಕಾರಣ ಇದೆ ಯಾರು ಸಾತ್ವಿಕರಾದ ಜೀವರಿದ್ದಾರೆ ಅವರಿಗೆ ಮಾತ್ರ ಈ ಭಗವದ್ಗೀತೆ ಅನ್ನೋದು ಅರ್ಥ ಆಗತ್ತೆ ಅರ್ಥ ಆಗೋದು ಮಾತ್ರ ಅಲ್ಲ ಅದರ ಹಾಗೆ ಮಾಡಬೇಕು ಅಂತ ಕಾಣಿಸ್ತದೆ ಯಾರು ರಾಜಸರಿದ್ದಾರೆ ಅವರಿಗೆ ಅಯ್ಯೋ ಏನ್ರಿ ಭಗವದ್ಗೀತೆ ಎಲ್ಲ ನಮ್ಗೆ ಅರ್ಥ ಆಗೋಲ್ಲ
ಏನು ಅರ್ಥ ಆಗೋಲ್ಲ ನಮಗದು. ಆ ಸ್ವಲ್ಪ ನೀವು ಟ್ರೈ ಮಾಡಿ, ಸ್ವಲ್ಪ ಟ್ರೈ ಮಾಡಿ, ನಿಮಗೆ ಅರ್ಥ ಆಗಬಹುದು, ಸ್ವಲ್ಪ ಪ್ರಯತ್ನ ಪಡಿ ಅಂತ ಹೇಳಿ ನೀವು ಅವರನ್ನು ಸ್ವಲ್ಪ ಬಲವಂತ ಮಾಡಿ, ಬಲವಂತ ಮಾಡಿ ಕೂರಿಸಿ. ಮೊದಲು ಅರ್ಥ ಆಗೋಲ್ಲ ಅರ್ಥ ಆಗೋಲ್ಲ ಅಂತ ಹೇಳ್ತಾರೆ, ಆಮೇಲೆ ಹಾಂ ಈಗ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಇದೆ. ಅಂದರೆ ಏನಂದರೆ ಆ ಕನ್ನಡಿಗಂಟಿದಂತಹ ಧೂಳು ಸ್ವಲ್ಪ ದೂರ ಆಗ್ತಾ ಇದೆ. ಯಾರು ದುಷ್ಟರಿದ್ದಾರೆ ನೋಡಿ, ಅವರಿಗೆ ನೀ ಭಗವದ್ಗೀತೆ ಅಂತ ಹೇಳಿದ್ರೇನೆ ಆಗೋಲ್ಲ ಅವರಿಗೆ, ಅದನ್ನು ಕೇಳಿದ್ರೇನೆ ಅಲರ್ಜಿ ಅವರಿಗೆ, ಅದನ್ನು ಕೇಳಿದ್ರೇನೆ ದ್ವೇಷ. ಯಾಕಂತ ಹೇಳಿದ್ರೆ ಅವರೊಳಗೆ ದುರಾಸೆ ಅನ್ನೋದು ಅಷ್ಟು ಕೂತುಬಿಟ್ಟಿದೆ, ಅದು ಅವರಿಗೆ ಜ್ಞಾನ ಬರದ ಹಾಗೆ ಸಂಪೂರ್ಣ ತಡಿತಾ ಇದೆ. ಅದು ಇದು ಒಂದು ಅರ್ಥ. ತೇನ ಇದಂ ಆವೃತಂ ಅಂದರೆ ಆ ದುರಾಸೆಯಿಂದಾಗಿ, ರಾಜಸ ತಾಮಸ ಆಸೆಯಿಂದಾಗಿ ಇಷ್ಟು ಇವನು ಸುತ್ತುವರಿಯಲ್ಪಟ್ಟಿದ್ದಾನೆ. ಇದು ಒಂದಾದರೆ ಇನ್ನೊಂದು ಕೆಲಸ ಮಾಡ್ತಾ ಇದೆ ನೋಡಿ. ಇದು ಈ ದುರಾಸೆ ಅನ್ನುವಂಥದ್ದೇನಿದೆ, ರಾಜಸ ತಾಮಸ ಆದೆ ಇನ್ನೂ ಒಂದು ಕೆಲಸ ಮಾಡ್ತಾ ಇದೆ. ಏನಂದರೆ ನಮಗೆ ದೇವರು ಕಾಣದಾಗ ಮಾಡಿಬಿಟ್ಟಿದೆ ಇದು ನೋಡಿ. ವಾಸ್ತವಿಕವಾಗಿ ದೇವರು ಬೇರೆ ಎಲ್ಲೂ ಇಲ್ಲ, ದೇವರು ನಮ್ಮೊಳಗೆ ಇದ್ದಾನೆ, ನಮ್ಮ ಹತ್ತಿರದಲ್ಲೇ ಇದ್ದಾನೆ. ನಮ್ಮ ಹತ್ತಿರದಲ್ಲಿ ನಮ್ಮ ಬಳಿ ಇರುವಂತಹ ದೇವರನ್ನು ನಮಗೆ ಕಾಣಲಿಕ್ಕಾಗುತ್ತಾ ಇಲ್ಲ. ಯಾಕೆ ಕಾಣಲಿಕ್ಕಾಗುತ್ತಾ ಇಲ್ಲ? ಅದಕ್ಕೆ ಕಾರಣ ಇದೇ ದುರಾಸೆ. ಈ ಆಸೆಯೇ ನಮ್ಮನ್ನು ದೇವರ ಕಾಣದ ಹಾಗೆ ಮಾಡಿಬಿಟ್ಟಿದೆ ಅಂತ ಭಗವದ್ಗೀತೆ ಬಹಳ ಸ್ಪಷ್ಟ ಹೇಳ್ತಾ ಇದೆ. ಅದು ಯಾವ ರೀತಿ ಅಂತ ಹೇಳಿದ್ರೆ, ಯಾರು ಸಾತ್ವಿಕರಿದ್ದಾರೆ ಸಾತ್ವಿಕರಿಗೆ ಹೊಗೆಯ ಹಾಗೆ ಆವರಿಸಿಕೊಂಡಿದೆ ದುರಾಸೆ. ಅದರಿಂದಾಗಿ ಅವರು ಕಳ್ಕೊಳ್ಬಹುದು ನೋಡಿ. ಅದಕ್ಕಾಗಿ ಯಾರು ಸಾತ್ವಿಕರು ಒಳ್ಳೆಯವರಿದ್ದಾರೆ ಅವರು ದೇವರನ್ನು ನೋಡ್ತಾರೆ, ಅವರು ಹೊಗೆ ಕಳ್ಕೊಂಡು ಅಂದರೆ ದುರಾಸೆಯನ್ನು ಬಿಟ್ಟರು ಅಂದರೆ ದೇವರನ್ನು ನೋಡ್ತಾರೆ ಅವರು. ನಮಗೂ ದೇವರಿಗೂ ಅಡ್ಡಲಾಗಿರುವಂತಹದ್ದೇ ಈ ದುರಾಸೆ, ರಾಜಸ ತಾಮಸ ಆಸೆಗಳು. ಅದನ್ನು ಕಳ್ಕೊಳ್ಬೇಕು. ಕೇವಲ ಸಾತ್ವಿಕ, ದೇವರು ಮಾತ್ರ ನನಗೆ ಬೇಕು ಎನ್ನುವ ಆಸೆ ಬರಬೇಕು ನೋಡಿ. ದೇವರು ಮಾತ್ರ ನನಗೆ ಬೇಕು, ಇನ್ನೇನೂ ಬೇಡ ನನಗೆ. ಈ ರೀತಿ ಆಸೆ ಯಾವಾಗ ಒಳಗೆ ಹೆಚ್ಚಾಗಿ ಹೆಚ್ಚಾಗ್ತಾ ಹೋಗ್ತದೆ, ಆಗ ಅವನಿಗೆ ದೇವರನ್ನು ಕಾಣಲಿಕ್ಕಾಗುತ್ತೆ. ಇನ್ನು ರಾಜಸರು ಯಾರಿದ್ದಾರೆ, ರಾಜಸರಿಗೆ ದೇವರು ಯಾಕೆ ಕಾಣವಲ್ಲ ಅಂತ ಹೇಳಿದರೆ, ದೇವರಿಗೆ ಒಂದು ಕವರ್ ಹಾಕೂತ್ಬಿಟ್ಟಿದೆ ಅಂತ. ಅಂದರೆ ದೇವರಿಗೆಲ್ಲ ಗೊತ್ತು, ಗೊತ್ತಿದ್ರೂ ಕೂಡ ಅವನಿಗೆ ಅವನ ಪರಿಚಯ ಜೀವನಿಗೆ ಆಗದ ಹಾಗೆ ಮಾಡಿರುವುದೇ ಆಸೆ. ಹೇಗಂತ ಹೇಳಿದ್ರೆ, ಕನ್ನಡಿಗೆ ಧೂಳು ಅಂಟಿದಾಗಿ, ಧೂಳು ಅಂಟಿದ್ರೆ ಕಾಣಲ್ವಲ್ಲ ನೋಡಿ. ಆ ರೀತಿ ಇವನಿಗೆ ಗೊತ್ತಾಗ್ತಾ ಇಲ್ಲ, ದೇವರ ಬಗ್ಗೆ ಗೊತ್ತಾಗ್ತಾ ಇಲ್ಲ. ತುಂಬಾ ಪ್ರಯತ್ನ ಪಡಬೇಕಾಗ್ತದೆ ಇವನು. ಇವಾಗ ನಮಗೆ ಇಷ್ಟೆಲ್ಲ ದೇವರ ಬಗ್ಗೆ ಕೇಳುತ್ತೇವೆ, ದೇವರ ಬಗ್ಗೆ ಕೇಳುತ್ತೇವೆ ಹೇಳುತ್ತೇವೆ, ಇಷ್ಟಾದರೂ ಕೂಡ ನೋಡಿ ಒಳಗಿನಿಂದ ದೇವರಿದ್ದಾನೋ ಇಲ್ವೋ ಅಂತ ಸಂಶಯ ಇದ್ದೇ ಇದೆ. ಅಲ್ರಿ, ನಮಗೇನು ಸಂಶಯ ಇಲ್ಲಪ್ಪ, ನಮಗೆ ದೇವರಿದ್ದಾನೆ ಅಂತ ಹೇಳೋದು ಸಂಪೂರ್ಣ ಖಾತ್ರಿ ಇದೆ, ಅದರಲ್ಲೇನು ಸಂಶಯವೇ ಇಲ್ಲ ಅಂತ ಹೇಳ್ಬೋದು ಯಾರೊಬ್ರು. ಆದ್ರೆ ನೋಡಿ, ಸಂಪೂರ್ಣ ದೇವರಿದ್ದಾನೆ ಅನ್ನುವುದು ಖಾತ್ರಿ ಇತ್ತು ಅಂತ ಹೇಳಿದ್ರೆ, ದೇವ್ರ ರಕ್ಷಣೆ ಮಾಡ್ತಾನೆ ಅಂತ ಖಾತ್ರಿ ಇತ್ತು ಅಂತ ಹೇಳಿದ್ರೆ, ದುಡ್ಡನ್ನು ನಂಬ್ಕೊಂಡು ಯಾಕೆ ಬದುಕ್ತಾ ಇದ್ದೇವೆ? ದೇವರನ್ನು ನಂಬಿಕೊಂಡು ಬದುಕಬೇಕೇ ಹೊರತು ದುಡ್ಡನ್ನು ನಂಬಿಕೊಂಡು ಬದುಕುವುದಲ್ಲ ನೋಡಿ. ಅಷ್ಟು ದೇವರ ಬಗ್ಗೆ ಖಾತ್ರಿ ಇದೆ ಅಂತ ಹೇಳಿದ್ರೆ, ಇವನು ಸಿಟಿಯ ಮಧ್ಯದಲ್ಲಿ ಮನೆ ಮಾಡಿಕೊಂಡು ಅದಕ್ಕೆ ನಾಲ್ಕು ಡೊರ್ಲಾಕ್ ಹಾಕೊಂಡು ಬೀಗ ಹಾಕೊಂಡು ಬದುಕ್ತಾ ಇರಲಿಲ್ಲ. ಯಾವ ರೀತಿ ಋಷಿ ಮುನಿಗಳು ಆ ಭಗವಂತನ ನಂಬಿಕೆಯನ್ನಿಟ್ಟು ಗೋಂಡಾರಣ್ಯದಲ್ಲಿ ಆರಾಮಾಗಿ ಬದುಕ್ತಾರೆ, ಯಾಕಂದ್ರೆ ದೇವರ ಬಗ್ಗೆ ನಂಬಿಕೆ ನೋಡಿ. ಈ ರೀತಿ ನಮಗೆ ಆ ನಂಬಿಕೆ ಇಲ್ಲ, ಬಾಯಲ್ಲಿ ಹೇಳ್ತೇವೆ ಅಷ್ಟೇ, ಆದರೆ ಒಳಗಿನಿಂದ ದೇವರಿದ್ದಾನೋ ಇಲ್ವೋ ಅಂತ ಸಂಶಯ ಇದ್ದೇ ಇದೆ. ಕಾರಣ ಏನಂದ್ರೆ, ದುರಾಸೆ ಅಷ್ಟು ಕೂತ್ಬಿಟ್ಟಿದೆ ನಮ್ಮೊಳಗೆ, ಅದು ಈ ಕನ್ನಡಿಗೆ ಧೂಳು ಅಂಟಿದ ಹಾಗೆ ಅಂಟ್ಕೊಂಡ್ಬಿಟ್ಟಿದೆ. ಪ್ರಯತ್ನ ಪಡಬೇಕು, ಪ್ರಯತ್ನ ಪಡಬೇಕು. ನೀರು ಹಾಕಿ ತೊಳೆದ ಹಾಗೆ ಈ ಭಗವದ್ಗೀತೆಯನ್ನು ಕೇಳ್ತಾ ಕೇಳ್ತಾ ಕೇಳ್ತಾ, ಭಗವಂತನ ಬಗ್ಗೆ ಕೇಳ್ತಾ, ದೇವರ ಬಗ್ಗೆ ಮಾಡ್ತಾ, ಅದೇ ನಿಷ್ಕಾಮ ಕರ್ಮಾಚರಣೆ ಮಾಡ್ತಾ ತೊಳ್ಕೊಳ್ಬೇಕು. ಇನ್ನು ಯಾರು ತಾಮಸರಿದ್ದಾರೆ ನೋಡಿ, ತಾಮಸರಿಗೆ ಈ ದುರಾಸೆ ಅನ್ನುವಂಥದ್ದು ಗರ್ಭಚೀಲದ ಹಾಗೆ ಆವರಿಸ್ಕೊಂಡ್ಬಿಟ್ಟಿದೆ. ಅದಕ್ಕಾಗಿಯೇ ಅವರಿಗೆ ಯಾವತ್ತಿಂದ ಯಾವತ್ತಿಗೂ ದೇವರ ಪರಿಚಯ ಆಗುವುದೇ ಇಲ್ಲ. ಈ ಜನ್ಮ ಅಲ್ಲ, ಇನ್ನು ಜನ್ಮ ಜನ್ಮ ಜನ್ಮಾಂತರಗಳಲ್ಲಿ ಬಂದರೂ ಕೂಡ ಅವರಿಗೆ ದೇವರ ಪರಿಚಯ ಆಗುವುದೇ ಇಲ್ಲ. ಎದರಲ್ಲಿ ದೇವರಿದ್ರೂ ದೇವರ ಪರಿಚಯ ಆಗೋಲ್ಲ. ಅದು ಬಹಳ ಆಶ್ಚರ್ಯದ ವಿಷಯ ಏನಂದರೆ ನೋಡಿ, ದುರ್ಯೋಧನನಿಗೆ ಎದರಲ್ಲೇ ಕೃಷ್ಣ ಇದ್ದ. ಅಷ್ಟು ಮಾತ್ರ ಅಲ್ಲ, ಆ ಸಂಧಾನಕ್ಕೆ ಬಂದಾಗ ವಿಶ್ವರೂಪ ತೋರಿಸಿದ. ವಿಶ್ವರೂಪ ತೋರಿಸಿದರೂ ಕೂಡ ಮುಂದಿನ ಕ್ಷಣದಲ್ಲಿ ಅರ್ಜುನ ಮಾಡಿದ್ದೇನು ಅಂದರೆ, ತನ್ನ ಭಟರಿಗೆ ಆಜ್ಞೆ ಮಾಡಿದ, ಕೃಷ್ಣನನ್ನು ಕಟ್ಟಹಾಕಿ ಅಂತ. ನೋಡಿ, ಯಾರಾದರೂ ವಿಶ್ವರೂಪ ತೋರಿಸಿದ ದೇವರನ್ನು ಕಟ್ಟಹಾಕ್ಲಿಕ್ಕೆ ಹೇಳ್ತಾನ? ಮೂರ್ಖ. ಅಂದರೆ ಅಷ್ಟು ತೋರಿಸಿದ್ರೆ ಇವನು ದೇವರು ಅಂತ ದೇವರ ಮಹಿಮೆ ಗೊತ್ತಾಗಲಿಲ್ಲ. ಯಾಕಂತೇಳಿದ್ರೆ ಅವನೊಳಗೆ ದುರಾಸೆ ಅನ್ನೋದು ಆ ರೀತಿ ಚೀಲದ ಹಾಗೆ ಇದು ಕಟ್ಟಹಾಕಲ್ಪಟ್ಟಿದೆ. ಅದರಿಂದಾಗಿಯೇ
ನಮಗೆ ನಮ್ಮ ಬಗ್ಗೆಯೂ ಅರ್ಥ ಆಗೋಲ್ಲ, ದೇವರ ಬಗ್ಗೆಯೂ ಅರ್ಥ ಆಗೋಲ್ಲ. ಅದಕ್ಕೆ ಮೂಲ ಕಾರಣವೇ ಈ ದುರಾಸೆ ಅಂತ ಬಹಳ ಸ್ಪಷ್ಟ ಹೇಳ್ತಾನೆ. ಈ ದುರಾಸೆ ಏನು ಮಾಡ್ತಾ ಇದೆ ಅಂದರೆ ನಮಗೆ ದೇವರ ಬಗ್ಗೆ ಗೊತ್ತಾಗದಾಗ ಮಾಡಿಬಿಡುತ್ತದೆ. ಅಲ್ಲ ಇಲ್ಲ ಆಗಿದ್ರೆ ಒಂದು ಕೆಲಸ ಮಾಡೋಣ, ಈಗಾಗಲೇ ದೇವರ ಬಗ್ಗೆ ತಿಳ್ಕೊಂಡಿದ್ದೇವಲ್ವ, ತಿಳ್ಕೊಂಡಿದ್ದೇನಾಗತ್ತೆ ನೋಡಿ, ಅದನ್ನು ಹೇಳ್ತಾನೆ. ಈ ದುರಾಸೆ ಅನ್ನುವಂಥದ್ದು ಎಷ್ಟು ಭಯಂಕರವಾಗಿದೆ ಅಂತ ಹೇಳಿದರೆ, ಮನುಷ್ಯನಿಗೆ ಈ ದುರಾಸೆ ಅನ್ನುವಂಥದ್ದು ಎಷ್ಟು ಅಪಾಯಕಾರಿಯಾಗಿದೆ ಅಂತ ಹೇಳಿದರೆ, ಆವೃತಂ ಜ್ಞಾನ ಮೇತೇನ ಜ್ಞಾನಿನೋ ನಿತ್ಯ ವೈರಿಣ ಕಾಮರೂಪೇಣ ಕೌಂತೇಯ ದುಷ್ಪೂರೇಣಾನಲೇನ ಚ ಅಂತ ಹೇಳ್ತಾನೆ. ಈ ಆಸೆ ದುರಾಸೆ ಅನ್ನುವಂಥದ್ದೇನಿದೆ, ಜ್ಞಾನಂ ಏತೇನ ಆವೃತಂ ಜ್ಞಾನಿನಃ, ಅವರ ದಿವ್ರ ದಿವ್ನೇನು ಯಾರು ಜ್ಞಾನಿಗಳು ಅಂತ ಪ್ರಪಂಚದಲ್ಲಿದ್ದಾರೆ, ತಿಳ್ಕೊಂಡವರು, ಶಾಸ್ತ್ರವನ್ನು ಈಗಾಗಲೇ ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ತಿಳ್ಕೊಂಡವರಿಗೂ ಕೂಡ ಇದು ಬಿಡಲ್ಲ ನೋಡಿ. ಆವೃತಂ ಜ್ಞಾನಂ ಏತೇನ, ಈ ಕಾಮ ಏನಿದೆ ದುರಾಸೆ ಏನಿದೆ ಇದು ಯಾರು ಈಗಾಗಲೇ ತಿಳ್ಕೊಂಡಿದ್ದಾರೆ, ತಿಳ್ಕೊಂಡವರಿಗೂ ಕೂಡ ಆ ಜ್ಞಾನಕ್ಕೆ ಕವರ್ ಆಗ್ಬಿಡ್ತದೆ ಇದು. ಅಂದರೆ ಹೊಸತಾಗಿ ಜ್ಞಾನ ಬರಲಿಕ್ಕೆ ಬಿಡೋಲ್ಲ. ನಾವೇನಾದರೂ ದೇವರ ಬಗ್ಗೆ ತಿಳ್ಕೊಳ್ತೇವೆ, ಏನಾದರೂ ಧರ್ಮದ ಬಗ್ಗೆ ತಿಳ್ಕೊಳ್ತೇವೆ, ಬಿಡೋಲ್ಲ, ದುರಾಸೆ ಬಿಡೋಲ್ಲ ನಿಮಗೆ. ಒಂದೊಮ್ಮೆ ಈಗಾದರೂ ಒಳಗಿದೆ ದೇವರ ಬಗ್ಗೆ ಈಗಾಗಲೇ ತಿಳ್ಕೊಂಡಿದ್ದೇನೆ ಸ್ವಲ್ಪ, ಯಾಕಂದರೆ ದುರಾಸೆ ಬರುವುದಕ್ಕಿಂತ ಮುಂಚೆಯೇ ತಿಳ್ಕೊಂಡಿದ್ದೇನೆ ಅಂತ ಹೇಳಿದರೆ ಅದು ಹೊರಗೆ ಬರದಾಗ ತಡೆದು ಬಿಡ್ತದೆ. ಒಟ್ಟಿಗೆ ಏನು ಅಂದರೆ ನೋಡಿದ್ರೆ ಇಷ್ಟೇ, ನಾವು ಹಾಳಾಗಿ ಹೋಗಬೇಕು ಅಂತ ಹೇಳಿದರೆ ದೈತ್ಯರು ನಮ್ಮಿಂದ ಇಷ್ಟಪಡೋದು ಇಷ್ಟ, ಇವನಿಗೆ ಜ್ಞಾನ ಬರಬಾರದು ಅಂತ, ದೇವರ ಬಗ್ಗೆ ಜ್ಞಾನ ಬರಬಾರದು ಅಂತ. ನೋಡಿ ಈ ಕಲಿಯುಗ ಅಂತ ಇದನ್ನು ನಾವು ಯಾಕೆ ಕರಿತೇವೆ ಅಂದರೆ, ಈ ಕಲಿಯ ಮುಖ್ಯ ಇಷ್ಟ ಏನು ಅಂತ ಹೇಳಿದರೆ ಯಾರಿಗೂ ದೇವರ ಬಗ್ಗೆ ಜ್ಞಾನ ಬರಬಾರದು ಅಂತ. ಅಜ್ಞಾನ ಮಿಥ್ಯಾ ಮತಿ ರೂಪತೋಸೋ ಹೇಳ್ತಾರೆ. ಕಲಿಯ ಸ್ವರೂಪವೇ ಹಾಗೆ ಅಂತೆ, ಕಲಿಯ ಗುರುತೇನು ಅಂತ ಹೇಳಿದರೆ ದೇವರ ಬಗ್ಗೆ ಯಾರಿಗೂ ಗೊತ್ತಾಗಬಾರದು. ಒಂದೊಮ್ಮೆ ಯಾರಿಗಾದರೂ ಗೊತ್ತಾದ್ರೂ ತಪ್ಪು 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 ತಪ್ಪಾಗೆ ಗೊತ್ತಾಗಬೇಕು ಹೊರತು ಸರಿಯಾಗಿ ಗೊತ್ತಾಗಬಾರದು. ಇದು ಕಲಿಯ ಇಷ್ಟ, ಇದು ಕಲಿಯ ಇಚ್ಛೆ. ಅವನು ನೋಡಿ ಇಡೀ ಕಲಿಯುಗದಲ್ಲಿ ಅವನು ಮಾಡ್ತಾ ಇರೋದು ಇದೇ ಕೆಲಸ, ದೇವರ ಬಗ್ಗೆ ಯಾರು, ಅದಕ್ಕೋಸ್ಕರ ನೋಡಿ ಹೇ ದೇವರೇ ಇಲ್ಲ ಈ ರೀತಿ ಹೇಳುವವರು, ಅಥವಾ ಏನೋ ದೇವರ ಎಲ್ಲೇಗಿದ್ದಾನೆ, ಇಷ್ಟು ಸೈನ್ಸ್ ಇದೆ, ಇಷ್ಟು ವಿಜ್ಞಾನ ಇದೆ, ವಿಜ್ಞಾನಕ್ಕೆ ದೇವರು ಸಿಗ್ತಾ ಇಲ್ಲ, ಇನ್ನೆಲ್ಲಿದ್ದಾನೆ ದೇವರು, ಈ ರೀತಿಯೆಲ್ಲ ಮಾತಾಡುವಂಥದ್ದು ಅಂದರೆ ಈ ತಿಳಿಯದೆ ಮಾತು. ಅಥವಾ ವಿಪರೀತವಾಗಿ ಕೆಲವರೇನಂದ್ರೆ ಏ ನಾನೇ ದೇವರು ಅಂತ ಹೇಳುವಂಥದ್ದು, ಅಥವಾ ಅವರು ದೇವರು ಇವರು ದೇವರು ಏನೇನು ಬಾಯಿಗೆ ಬಂದಾಗ ಹೇಳುವಂಥದ್ದು, ಸರಿಯಾಗಿ ದೇವರ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಬಿಡಲ್ಲ ಕಲಿ. ಅಂದರೆ ಇದೇ ದೈತ್ಯರು ಮಾಡುವಂಥದ್ದು. ಹಾಗೆ ನಮ್ಮೊಳಗೆ ಕೂತಿರುವಂತಹ ಈ ಕಾಲನೇಮಿ ಎಂಬಂತಹ ದೈತ್ಯ ಏನಿದ್ದಾನೆ ಅದೇ ದುರಾಸೆಗೆ ಕಾರಣನಾಗಿರುವಂಥವನು. ಅವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಒಳಗಿನಿಂದ ನಾವೇನಾದರೂ ಒಂಚೂರು ದೇವರ ಬಗ್ಗೆ ಕೇಳಿ ತಿಳ್ಕೊಂಡಿದ್ರೆ ಅದನ್ನೆಲ್ಲ ಬಂದ್ ಮಾಡಿಬಿಡ್ತಾನಂತೆ ದುರಾಸೆಯ ಮೂಲಕ. ನೋಡಿ ಇದು ಬಹಳ ಅಪಾಯಕಾರಿ. ಅದರಿಂದಾಗಿಯೇ ಯಾವುದೇ ಕಾರಣಕ್ಕೂ ದುರಾಸೆಯನ್ನು ಪಡಬಾರದು. ಮತ್ತೆ ಇಟ್ಟಾಂಗೆ ಇರುವೆನೋ ಹರಿಯೇ ಎನ್ನ ದೊರೆಯೇ, ನೋಡಿ ಇದು ಬಹಳ ಮುಖ್ಯವಾಗಿ, ದೇವರೇ ನೀನು ಏನು ಕೊಡ್ತೀಯ ಅದು ಸಾಕು, ನೀನು ಯಾವ ರೀತಿ ಇಡ್ತೀಯ ಆ ರೀತಿ ಇರ್ತೇನೆ, ಅದಕ್ಕಿಂತ ಏನನ್ನು ಹೆಚ್ಚಿಗೆ ಬಯಸಬಾರದು ನೋಡಿ. ಯಾಕಂತ ಹೇಳಿದ್ರೆ ಇಲ್ಲಿ ನಮಗೆ ಏನು ಬೇಕೋ ಅದನ್ನು ದೇವರು ಕೊಟ್ಟೇ ಕೊಡ್ತಾನೆ. ನಾವು ಬದುಕಿರುವಷ್ಟು ಕಾಲ ನಮಗೆ ಬೇಕಾದದ್ದನ್ನು ದೇವರು ಕೊಟ್ಟೇ ಕೊಡ್ತಾನೆ, ಅದಕ್ಕೆ ಯಾವತ್ತೂ ಮೋಸ ಮಾಡೋದೇ ಇಲ್ಲ. ಈ ದೇವರ ಬಗ್ಗೆ ಯಾವಾಗ ನಂಬಿಕೆ ಏನಿಟ್ಟುಕೊಳ್ತೇವೆ ಆಗ ಮಾತ್ರ ದುರಾಸೆಯನ್ನು ಬಿಡ್ಲಿಕ್ಕೆ ಸಾಧ್ಯ. ಇಲ್ಲದೇ ಇದ್ದ ಪಕ್ಷದಲ್ಲಿ ದುರಾಸೆ ಅನ್ನುವಂಥದ್ದು ಮನುಷ್ಯನನ್ನು ಕೆಡಿಸಿಬಿಡುತ್ತದೆ, ಸಂಪೂರ್ಣ ಕೆಡಿಸಿಬಿಡುತ್ತದೆ. ಜ್ಞಾನವುಳ್ಳವರನ್ನು ಕೂಡ, ಯಾರು ಜ್ಞಾನಿಗಳಿದ್ದಾರೆ ದೇವರ ಬಗ್ಗೆ ತಿಳ್ಕೊಂಡವರಿದ್ದಾರೆ, ತಿಳ್ಕೊಂಡವರು ಕೂಡ ದುರಾಸೆಗೊಳಗಾಗ್ತಾರೆ. ಇದು ಬಹಳ ಆಶ್ಚರ್ಯವಾಗಿರುವಂಥದ್ದು. ನೋಡಿ ಗರ್ಗಾಚಾರ್ಯರು ಅಂತ ನಿಜವಾಗಲೂ ಕೃಷ್ಣನ ಮಹಾಭಕ್ತರು, ಕೃಷ್ಣನಿಗೆ ನಾಮಕರಣ ಮಾಡಿದವರು ಅವರು, ಕೃಷ್ಣ ಅಂತ ಕೃಷ್ಣನನ್ನು ಕರೆದವರೇ ಅವರು. ಆದರೂ ನೋಡಿ ಅವ್ರಿಗೊಂದು ದುರಾಸೆ ಬಂದ್ಬಿಡ್ತು. ಏನಂತ ಹೇಳಿದ್ರೆ ಒಮ್ಮೆ ಈ ಯಾದವರೆಲ್ಲ, ಅಂದರೆ ಕೃಷ್ಣ ದೊಡ್ಡವನಾಗಿದ್ದಾನೆ ದ್ವಾರಕಾಪಟ್ಟಣದಲ್ಲಿರಬೇಕಾದ್ರೆ, ಯಾದವರೆಲ್ಲ ಒಮ್ಮೆ ಗರ್ಗಾಚಾರ್ಯರಿಗೆ ಅವಮಾನ ಮಾಡಿದರು, ಅವರು ಸಣಕಲಾಗಿದ್ದಾರೆ ಸಪುರ ಇದ್ದಾರೆ ಅಂತ. ಅದನ್ನು ನೋಡಿ ಅವ್ರಿಗೆ ದೊಡ್ಡ ಸಿಟ್ಟು ಬಂತು, ಹೋ ಹೋ ಇವರೆಲ್ಲ ಈ ರೀತಿ ನನಗೆ ಅವಮಾನ ಮಾಡಲಿಕ್ಕೆ ಕಾರಣ ಏನಂದರೆ ಕೃಷ್ಣ. ಅದಕ್ಕೋಸ್ಕರ ಅವರಿಗೆ ಒಳಗಿನಿಂದ ಬಂದ ಆಸೆ ಏನಂದರೆ ಕೃಷ್ಣ ಇದ್ರೆ ತಾನೆ ಇವರಿಗೆ ಶಕ್ತಿ, ಕೃಷ್ಣನನ್ನೇ ಕೊಂದು ಬಿಡಬೇಕು ಅಂತ ಯೋಚನೆ ಬಂದು. ನೋಡಿ ಇದು ಕೆಟ್ಟ ದುರಾಸೆ. ಈ ದುರಾಸೆ ಅನ್ನುವಂಥದ್ದು ಎಲ್ಲಿವರೆಗೆ ಅವರನ್ನು ಕರ್ಕೊಂಡೋಯ್ತದೆ, ಯಾವ ರೀತಿ ದೇವರ ಜ್ಞಾನವನ್ನು ಮುಚ್ಚಿಬಿಡುತ್ತದೆ ಅಂತ. ಕೃಷ್ಣ ದೇವರು ಅನ್ನುವುದು ಅವ್ರಿಗೆ ಮರೆತೋಯ್ತು ನೋಡಿ.
ಸಾಕ್ಷಾತ್ ದೇವರು ಕೃಷ್ಣ ಅನ್ನುವುದನ್ನು ಮರೆತು ಇವರೇ ಈ ನಂದಗೋಪನಿಗೆ ಹೇಳಿದ್ರು, ನೋಡು ನಿನ್ನ ಮಗ ಸಾಮಾನ್ಯ ಅಲ್ಲ, ಸಾಕ್ಷಾತ್ ದೇವರು ಅಂತ. ಆದರೆ ಯಾವಾಗ ಅವ್ರಿಗೊಂದು ಒಳಗೆ ದುರಾಸೆ ಎದ್ದುಬಿಡ್ತು, ಆ ದುರಾಸೆ ಅನ್ನೋದು ಏನು ಮಾಡುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಕವರ್ ಆಗಿಬಿಡ್ತು, ಅವಳಗಿರು ಅವ್ರಿಗಿರುವ ದೇವರ ಜ್ಞಾನಕ್ಕೆ ಕವರ್ ಆಗಿಬಿಡ್ತು, ದೇವರು ಕೃಷ್ಣ ದೇವರು ಅನ್ನೋದು ಮರೆಸಿಬಿಡ್ತು. ಅಷ್ಟು ಮಾತ್ರ ಅಲ್ಲ ನೋಡಿ, ಹೊರಗಿನಿಂದ ಒಳ್ಳೆಯ ಜ್ಞಾನವೂ ಬರದಾಗ ಮಾಡಿಬಿಡ್ತದೆ. ಒಳಗಿನಿಂದ ಈಗಾಗಲೇ ಒಳ್ಳೆಯ ಜ್ಞಾನ ಏನಿದೆ ದೇವರ ಜ್ಞಾನ, ಅದಕ್ಕೆ ಕವರ್ ಆಯಿತು, ಹೊರಗಿನಿಂದಲೂ ಒಳ್ಳೆ ಜ್ಞಾನದಾಗ ಮರೆದು ಬಿಡ್ತದೆ. ಅಂದರೆ ಏನಾಯಿತು ಅಂತ ಹೇಳಿದ್ರೆ, ಅವರು ತಪಸ್ಸಿ ಕೂತರು, ಶಿವನನ್ನು ಒಲಿಸ್ಕೊಂಡ್ರು. ಅದು ಯಾಕ ತಪಸ್ಸು ಮಾಡಿದ್ದಾರೆ ಅಂದರೆ, ಕಬ್ಬಿಣದ ತುಂಡು ತಿಂತ ತಪಸ್ಸು ಮಾಡಿದ್ದಾರಂತೆ, ಕಬ್ಬಿಣದ ಪುಡಿ ತಿಂತ. ಯಾರಾದರೂ ತಪಸ್ಸು ಮಾಡೋದುಂಟ? ಯಾಕಂದರೆ ಶಿವನನ್ನು ಒಲಿಸ್ಕೊಳ್ಳಿಕ್ಕೆ. ಶಿವ ಪ್ರತ್ಯಕ್ಷನಾದಾಗ ನನಗೆ ಕೃಷ್ಣನನ್ನು ಕೊಲ್ಲುವ ಮಗ ಬೇಕು ಅಂತ ಹೇಳಿದರು. ಶಿವನಾದರೂ ತಥಾಸ್ತು ಅಂತ ಹೇಳಿಬಿಟ್ಟ. ನೋಡಿ ಆಶ್ಚರ್ಯ ಏನು ಅಂದರೆ, ಗರ್ಗಾಚಾರ್ಯರಿಗೆ ಮದುವೆ ಆಗಿಲ್ಲ, ಬ್ರಹ್ಮಚಾರಿಗಳವರು. ಆದರೂ ಇವಾಗ ಈ ಸೇಡು ದ್ವೇಷ ಕೆಟ್ಟ ಆಸೆ ಒಳಗಿದೆಯಲ್ವಾ, ಅದು ಏನು ಮಾಡುತ್ತು ಅಂತೇಳಿದ್ರೆ, ಯಾರೋ ದನ ಕಾಯುವವಳು, ಆ ದನ ಕಾಯುವವಳ ಸಹವಾಸ ಸಂಘ ಮಾಡುವಾಗ ಆಯಿತು ನೋಡಿ. ಯವನ ರಾಜ ಒಬ್ಬ ಈ ವಿಷಯ ಗೊತ್ತಾಯಿತು, ಹೂ ಕೃಷ್ಣನನ್ನು ಕೊಲ್ಲುವ ಮಗ ಬೇಕು ಅಂತ ಇವರು ವರ ಪಡೆದಿದ್ದಾರೆ ಅಂತ. ಆದರೆ ಒಂದು ಹುಡುಗಿ ಬೇಕಲ್ಲ ಮಗು ಹುಟ್ಟಿಸ್ಲಿಕ್ಕೆ, ಅದಕ್ಕೋಸ್ಕರ ಯಾರೋ ದನ ಕಾಯುವಳನ್ನು ಬಿಟ್ಟ. ಆ ದನ ಕಾಯುವಳೊಟ್ಟಿಗೆ ನೋಡಿ, ಇದು ಗೊತ್ತಿಲ್ವ ಅವರಿಗೆ ಗರ್ಗಾಚಾರ್ಯರಿಗೆ, ಈ ರೀತಿ ದನಕಾಯುವಳೊಟ್ಟಿಗೆ ತಾನೊಬ್ಬ ಬ್ರಹ್ಮಚಾರಿಯಾಗಿ ಇಂಥ ಅನೈತಿಕ ಸಂಬಂಧವನ್ನು ಮಾಡಬಾರದು ಅಂತ ಗೊತ್ತಿಲ್ವಾ? ಆದರೆ ಏನು ಮಾಡ್ತೀರಿ, ಯಾವಾಗ ದುರಾಸೆ ಬಂತು, ದುರಾಸೆ ಬಂದು ಕೂಡಲೇ ಅವರಿಗೆ ಈ ಜ್ಞಾನ ಎಲ್ಲ ಮರೆಸಿಬಿಡ್ತು, ಹೊಸ ಜ್ಞಾನ ಬರದಾಗ ಮಾಡಿಬಿಡ್ತು, ಇದೆಲ್ಲ ನಾನು ಮಾಡಬಾರದು, ಕೆಟ್ಟದ್ದು ಇಲ್ಲವೇ ಇಲ್ಲ. ತಾವು ಸಹವಾಸ ಮಾಡಿದ್ಲು, ಒಂದು ಮಗು ಹುಡಿಸಿದ್ರು, ಅವಳಲ್ಲಿ ಬ್ರಹ್ಮಚರ್ಯ ಕಳ್ಕೊಂಡ್ರು. ಇದನ್ನೇ ಕೃಷ್ಣ ಹೇಳ್ತಾ ಇರುವಂತಹದ್ದು. ಈ ಕಾರಣದಿಂದ ಜ್ಞಾನಿಯನ್ನೂ ಕೂಡ ಈ ದುರಾಸೆ ಅನ್ನುವಂಥದ್ದೇನಿದೆ ಮುಚ್ಚಿಬಿಡುತ್ತದದು, ಅವನಿಂದಲೂ ಮಾಡಬಾರದ್ದನ್ನು ಮಾಡಿಸಿಬಿಡುತ್ತದೆ. ಅದಕ್ಕೋಸ್ಕರ ಈ ದುರಾಸೆ ಅನ್ನುವಂಥದ್ದೇನಿದೆ, ಕೆಟ್ಟ ಆಸೆ ಅನ್ನುವಂಥದ್ದೇನಿದೆ, ನಿತ್ಯ ವೈರಿಣ ಅಂತ ಹೇಳ್ತಾನೆ. ನಮಗೆ ನಿತ್ಯ ವೈರಿ ಇದು, ಯಾವತ್ತೋ ಒಂದು ದಿನ ವೈರಿಯಾಗಿ, ಯಾಕಂದರೆ ನೋಡಿ ಜೀವನದಲ್ಲಿ ಯಾವತ್ತೋ ಕೆಲವರು ನಮಗೆ ವೈರಿಗಳಾಗ್ತಾರೆ, ನಮ್ಮನ್ನು ದ್ವೇಷ ಮಾಡುವವರಾಗ್ತಾರೆ, ನಮಗೆ ಕೆಟ್ಟದ್ದನ್ನು ಮಾಡ್ತಾರೆ. ಯಾವುದೋ ಕಾಲದಲ್ಲಿ ಅವರು ಹೊರಟು ಹೋಗ್ತಾರೆ. ಹುಟ್ಟಿದಾಗಿನಿಂದ ಸಾಯುವ ತನಕ ಯಾರು ವೈರಿಗಳು ಅಂತಿದ್ರ ಇಲ್ಲ, ಇದ್ರೆ ಅದು ಈ ದುರಾಸೆ ಅಂತ ಹೇಳಿದ್ರು. ಒಬ್ಬ ವ್ಯಕ್ತಿಗೆ ಹುಟ್ಟಿದಾಗಿನಿಂದ ಸಾಯುವ ತನಕ ಇರುವಂತಹ ನಿತ್ಯ ವೈರಿ ಯಾರು ಅಂತ ಹೇಳಿದ್ರೆ ಇದೆ ಕಾಮ, ದುರಾಸೆ. ಪ್ರತಿದಿನ ಪ್ರತಿ ಕ್ಷಣ ನಮ್ಮನ್ನು ಹಾಳು ಮಾಡ್ತಾ ಇದೆ ಇದು ಅಂತ ಬಹಳ ದೊಡ್ಡ ಎಚ್ಚರಿಕೆಯನ್ನು ಕೊಡ್ತಾನೆ. ಕಾಮರೂಪೇಣ ಕೌಂತೇಯ, ಕಾಮರೂಪದಿಂದ ಕೂತಿದೆ ನಮ್ಮನ್ನು ಹಾಳು ಮಾಡ್ಲಿಕ್ಕೆ ಒಳಗಿನಿಂದ. ದುಷ್ಪೂರೇಣ ಅನಲೇನಚ, ಅಷ್ಟು ಮಾತ್ರ ಅಲ್ಲ, ಈ ದುರಾಸೆ ಒಳಗೆ ಕೂತಿದ್ರೆ ಸುಖ ಉಂಟ ಇಲ್ಲ? ಯಾಕಂದ್ರೆ ನೋಡಿ, ಯಾವುದು ಕೆಟ್ಟ ಕೆಟ್ಟ ಆಸೆಗಳೇನಿದೆ ಆ ಕೆಟ್ಟ ಆಸೆಗಳು ಸುಲಭದಿಂದ ಆಗುವುದಿಲ್ಲ, ತುಂಬಾ ಕಷ್ಟಪಡಬೇಕಾಗ್ತದೆ, ತುಂಬಾ ರಿಸ್ಕ್ ತಗೊಳ್ಬೇಕಾಗ್ತದೆ. ನಿಮಗೆ ಉದಾಹರಣೆಗೆ ಹೇಳುವುದಾದ್ರೆ ನೋಡಿ, ಒಬ್ಳು ಚಂದವಾದ ಸುಂದರಿಯಾದ ಒಬ್ಳು ಹುಡುಗಿ ಇದ್ದಾಳೆ ಅಂತ ನೋಡಿ, ಒಬ್ಬ ನೋಡಿದ, ಓ ಆ ಹುಡುಗಿಯನ್ನ ನಾನು ಅನುಭವಿಸಬೇಕು, ಇದು ದುರಾಸೆ. ಇದು ಸುಲಭದಲ್ಲಾಗತ್ತ? ಈ ದುರಾಸೆ ಸುಲಭದಲ್ಲಾಗತ್ತ? ನೋಡಿ, ಅದಕ್ಕೋಸ್ಕರ ಅವಳಿಂದೆ ಹೋಗಬೇಕು. ಅವಳಿಂದೆ ಹೋಗಿ ಯಾರೂ ಇಲ್ಲದೆ ಇರುವಂತಹ ಜಾಗದಲ್ಲಿ ಒಂದ ಅವಳನ್ನು ಎಳ್ಕೊಂಡು ಹೋಗಬೇಕು ಬಲಾತ್ಕಾರವಾಗಿ. ಅದರ ಹಿಂದೆ ಎಷ್ಟು ರಿಸ್ಕ್ ಇದೆ, ಯಾರು ನೋಡ್ತಾರೋ, ಏನು ಸಿಕ್ಕಿಬೀಳ್ತೇನೋ ಏನು, ಇಷ್ಟೆಲ್ಲ ಹೋಗಿ ಎಲ್ಲಾದರೂ ಅವಳನ್ನು ಅತ್ಯಾಚಾರ ಮಾಡಿ ಬಲಾತ್ಕಾರ ಮಾಡಿ ಇನ್ನು ಎಲ್ಲಿ ಬಾಯಿ ಬಿಡ್ತಾಳೆ ಅಂತ, ಅವಳನ್ನು ಕೊಂದು ಇನ್ನೆಲ್ಲಿ ಸಿಕ್ಕಿಬೀಳ್ತೇನು ಅಂತ ತಾನು ಎಲ್ಲೋ ದೇಶಾಂತರ ಓಡಿ ಹೋಗಿ ನೋಡಿ, ಇಷ್ಟೆಲ್ಲ ಕಷ್ಟಪಡಬೇಕು ಒಂದು ಆಸೆ ದುರಾಸೆಯನ್ನು ಪೂರ್ಣ ಮಾಡ್ಕೊಳ್ಳಿಕ್ಕೋಸ್ಕರ. ಯಾರದ್ದೋ ಮನೆಗೆ ಕನ್ನ ಹಾಕ್ಲಿಕ್ಕೆ ಹೋದೆ ಎಂದು ತಿಳ್ಕೊಳ್ಳಿ, ಅದು ಏನು ಸಾಮಾನ್ಯವಾಗಿದೆಯಾ? ಇವತ್ತು ನಾವು ನೋಡ್ತೇವೆ, ದುರಾಸೆ ಒಳಗಾಗಿ ಕೋಟಿ ಕೋಟಿ ಆಸ್ತಿಯನ್ನು ಮಾಡಿಬಿಡ್ಬೋದು, ಆದರೆ ಅದು ಸುಖ ಇದೆಯಾ? ಆ ಕೋಟಿ ಕೋಟಿ ಆಸ್ತಿಯನ್ನು ಮಾಡಲಿಕ್ಕೆ ಎಷ್ಟು ಕಷ್ಟಪಡಬೇಕು? ಕಷ್ಟಪಡೋದು ಮಾತ್ರ ಅಲ್ಲ, ನಾಳೆ ಅದನ್ನು ಉಳಿಸ್ಕೊಳ್ಳಿಕ್ಕೆ, ಯಾಕಂದರೆ ನಾಳೆ ಎಲ್ಲಿ ರೈಡ್ ಆಗಿಬಿಡ್ತದೆ ಏನೋ, ನಾನು ಎಲ್ಲಿ ಸಿಕ್ಕಿಬೀಳ್ತೇನೇನು, ನನ್ನ ಈ ಎಲ್ಲ ಅಕ್ರಮ ಆಸ್ತಿಗಳು ನಾಳೆ ಗೊತ್ತಾಗ್ತದೆ, ಇದು ಇದ್ದೇ ಇದೆಯಲ್ವಾ ನೋಡಿ. ಅದರಿಂದಾಗಿ ಈ ದುರಾಸೆ ಅನ್ನುವಂಥದ್ದೇನಿದೆ ಮನುಷ್ಯನಿಗೆ ಯಾವತ್ತೂ ದುಷ್ಪೂರೇಣ, ಸುಖದಿಂದ ಪೂರ್ಣ ಆಗುವುದಿಲ್ಲ ಇದು, ಇದಕ್ಕೆ ಕಷ್ಟಪಡಲೇಬೇಕು. ಅನಲೇನಚ, ಅಷ್ಟೂ ಕಷ್ಟಪಟ್ಟರೂ ಕೂಡ ಸುಖ ಇಲ್ಲ. ಯಾಕಂದ್ರೆ ನೋಡಿ, ಮತ್ತೂ ಕೂಡ ಇವನನ್ನು ಅದು ಕಾಡೇ ಕಾಡುತ್ತದೆ, ಅದಕ್ಕೆ ತೃಪ್ತಿ ಇಲ್ಲ, ಸಾಕು ಅಂತಿಲ್ಲ, ಮತ್ತೂ ಬೇಕು ಮತ್ತೂ ಬೇಕು ಮತ್ತೂ ಬೇಕು. ಇದೊಂದು ಅದಕ್ಕೆ ಅನಲ ಅಂದರೆ ನಿಜವಾಗ್ಲೂ ಬೆಂಕಿ ಅಂತ.
ಈ ದುರಾಸೆಯೂ ಒಂದೇ, ಬೆಂಕಿಯೂ ಒಂದೇ. ಯಾಕಂದ್ರೆ ಬೆಂಕಿಗೆ ಎಷ್ಟು ಕಟ್ಟಿಗೆ ಹಾಕಿದ್ರು ಸಾಕಾಗಲ್ಲ, ಸ್ವಲ್ಪ ಆರಿದ ಹಾಗೆ ಆಗ್ತದಷ್ಟೇ. ಆದರೆ ನಾಳೆ ಮತ್ತೆ ಬಗ 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 ಇನ್ನೂ ಹೆಚ್ಚಾಗಿ ಉರಿಯುವುದೇ. ಅದೇ ರೀತಿ ಒಮ್ಮೆ ಮನುಷ್ಯನಿಗೆ ದುರಾಸೆ ಅನ್ನೋದು ಒಳಗೆ ಹುಟ್ಟಿಕೊಳ್ಳುತ್ತು ಅಂತ ಹೇಳಿದ್ರೆ ಅದು ಅಲ್ಲಿಗೆ ನಿಲ್ಲುವುದಿಲ್ಲ, ಇನ್ನೂ ಹೆಚ್ಚು ಹೆಚ್ಚು ಹೆಚ್ಚೆಚ್ಚು ಆಗ್ತಾನೆ ಹೋಗುತ್ತದದು. ಯಾವ ರೀತಿ ಅಂದರೆ ಇವತ್ತು ಯಾವುದೋ ಒಂದು ಸ್ವೀಟನ್ನು ನೋಡಿದೆ ಅಂತ ತಿಳ್ಕೊಳ್ಳಿ, ಸ್ವೀಟನ್ನು ನೋಡಿದ ಕೂಡಲೇ ಇವತ್ತೊಂದು ತಿಂದುಬಿಡ್ತೇನೆ ನಾನು, ಒಳ್ಳೆ ರುಚಿಯಾಗಿದೆ ಅಂತ ಹೇಳಿದ, ತಿಂದ, ಇವತ್ತು ತಿಂದ, ಇವತ್ತು ತಿಂದು ಆ ಆಸೆ ಮುಗೀತು ಅಂತ ತಿಳ್ಕೊಂಡ್ರ? ಇಲ್ಲ. ಯಾಕಂದರೆ ನಾಳೆ ಆ ಸ್ವೀಟನ್ನು ನೋಡಿದಾಗ ನಿನ್ನೆ ತಿಂದದ್ರಿಂದಲೇ ಆಸೆ ಇನ್ನೂ ಹೆಚ್ಚಾಗ್ತದೆ. ಅಯ್ಯೋ ಬೇಕು, ನನಗೆ ಬೇಕು, ಯಾಕಂದರೆ ಬಹಳ ಚೆನ್ನಾಗಿತ್ತು, ಬಹಳ ಚೆನ್ನಾಗಿತ್ತು ಅಂತ. ಈ ರೀತಿ ಇವತ್ತು ತಿಂದ ಅಂತ ತಿಳ್ಕೊಳ್ಳಿ, ನಾಳೆ ಮತ್ತೆ ಆಸೆ ಹೆಚ್ಚಾಗ್ತದೆ, ಹೊರದು ಕಮ್ಮಿ ಆಗೋಲ್ಲ. ಹೀಗೆಯೇ ಎಲ್ಲವೂ ಕೂಡ ಅಷ್ಟೇನೆ. ಈ ದುರಾಸೆ ಅನ್ನುವಂಥದ್ದು ಒಮ್ಮೆ ಮನುಷ್ಯನಲ್ಲಿ ಸೇರಿಕೊಳ್ಳುತ್ತು ಅಂತ ಹೇಳಿದರೆ ಮತ್ತೆ ಬಿಡೋಲ್ಲ, ಮತ್ತೆ ಹೆಚ್ಚೆಚ್ಚೆಚ್ಚೇ ಆಗ್ತಾ ಹೋಗ್ತದೆ. ಒಂದು ಹುಡುಗಿಯನ್ನು ಹಾಳು ಮಾಡಿದ ಅಂತ ತಿಳ್ಕೊಳ್ಳಿ, ಒಂದು ಹುಡುಗಿಯನ್ನು ಯಾವನೋ ಒಬ್ಬ ದುಷ್ಟ ತಾನು ಅತ್ಯಾಚಾರ ಮಾಡಿದ ಅಂತ ಹೇಳಿದರೆ ಅಲ್ಲಿಗೆ ನಿಲ್ತದ? ಅಲ್ಲಿವರೆಗೂ ಸ್ವಲ್ಪನಾದರೂ ಭಯ ಇರ್ತದೆ ಅವನಿಗೆ. ಯಾವಾಗ ಒಂದು ಹುಡುಗಿಯನ್ನು ಅತ್ಯಾಚಾರ ಮಾಡಿದ, ಅವಾಗ ಧೈರ್ಯ ಬಂತು, ಅವಾಗ ಇನ್ನೊಂದು ಒಳ್ಳೆ ಹುಡುಗಿಯನ್ನು ಸುಂದರಿಯನ್ನು ನೋಡಿದಾಗ ಒಳಗೆ ಬರುವುದು ಅದೇ ಆಸೆಯೇ, ಇವಳನ್ನು ನಾನು ಕೆಡಿಸಬೇಕು, ಹಾಳು ಮಾಡಬೇಕು ಅಂತಾನೆ ರಾವಣನ ಹಾಗೆ. ಆಮೇಲೆ ಏನಾಗುತ್ತೆ ಅಂದರೆ ಕಂಡ ಕಂಡ ಹುಡುಗಿಯರನ್ನು ಹಾಳು ಮಾಡೋಣ ಹಾಳು ಮಾಡೋಣ ಅಂದರೆ ಒಳಗಿನ ಕಾಡಲಿಕ್ಕೆ ಶುರುವಾಗುತ್ತೆ. ಕಮ್ಮಿ ಆಗೋಲ್ಲ, ಹೆಚ್ಚಾಗ್ತಾ ಹೋಗುವಂಥದ್ದು ಈ ದುರಾಸೆ ಅನ್ನುವಂಥದ್ದು. ಮನುಷ್ಯನಿಗೆ ದುಡ್ಡಿನ ಆಸೆ ಇರ್ಬೋದು, ಹೆಣ್ಣಿನ ಆಸೆ ಇರ್ಬೋದು, ಹೊನ್ನಿನ ಆಸೆ ಇರ್ಬೋದು, ಕಡೆಗೆ ಬಾಯಿಯ ರುಚಿ ಆಸೆ ಇರ್ಬೋದು, ಇವೆಲ್ಲವೂ ಕೂಡ ಹೆಚ್ಚೇ ಹೆಚ್ಚೇ ಆಗ್ತಾ ಹೋಗುವುದೇ ಹೊರತು ಕಡಿಮೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಅದರಿಂದಾಗಿ ನಿತ್ಯವಾದ ವೈರಿ ಜೀವನದಲ್ಲಿ ನಾವು ಯಾರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ನಾವು ದೇವರನ್ನು ಕಾಣದೇ ಇರಲಿಕ್ಕೆ, ಇಲ್ಲಿ ಮಾಡಬಾರದ ಪಾಪಗಳನ್ನು ಮಾಡ್ತಾ ಇರಲಿಕ್ಕೆ, ಇಲ್ಲಿ ದುಃಖ ಪಡ್ತಾ ಇರಲಿಕ್ಕೆ, ನಾಳೆ ಒದ್ದಾಡಿಕೊಂಡು ಸಾಯಲಿಕ್ಕೆ ಮೂಲ ಕಾರಣವೇ ಈ ದುರಾಸೆ ಅನ್ನುವುದನ್ನು ಕೃಷ್ಣ ಬಹಳ ಒತ್ತು ಕೊಟ್ಟು ಹೇಳಿದ. ಹಾಗಿದ್ರೆ ನಾವು ಮಾಡಬೇಕಾಗಿದ್ದೇನು? ಈ ದುರಾಸೆಯನ್ನು ಕೊಂದುಕೊಳ್ಬೇಕು, ಕೊಂದಾಕಬೇಕು ಈ ದುರಾಸೆಯನ್ನು. ಈ ದುರಾಸೆ ಹೋದರೆ ಮಾತ್ರ ನಾವು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ. ದುರಾಸೆ ಹೋಗಲಿಲ್ವಾ, ನಾವು ಉದ್ಧಾರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಏನು ಮಾಡಿದ್ರು ವ್ಯರ್ಥ ಆಗ್ಬಿಡ್ತದೆ ನೋಡಿ. ಕೃಷ್ಣ ಅದಕ್ಕೆ ಒತ್ತು ಕೊಟ್ಟು ಹೇಳ್ತಾ ಇದ್ದಾನೆ, ನೀವು ಪೂಜೆ ಮಾಡಿ, ಜಪ ಮಾಡಿ, ಅಥವಾ ದಾನ ಮಾಡಿ, ನಮಸ್ಕಾರ ಮಾಡಿ, ಮಂತ್ರ ಹೇಳಿ, ಏನೇ ಹೇಳಿದರೂ ಕೂಡ ಈ ದುರಾಸೆ ಒಂದು ಸಾಕು ನೋಡಿ. ದುರಾಸೆ ಒಂದು ನಮ್ಮ ಎಲ್ಲ ಆ ಪುಣ್ಯವನ್ನು ನೀರ್ಪಾಲು ಮಾಡಿಬಿಡ್ತದೆ. ಎಷ್ಟೇ ನಾವು ದುಡ್ಡನ್ನು ಸಂಪಾದನೆ ಮಾಡಿ ಕೋಟು ನೋಟು ನೋಟುಗಿನ ಕಂಟೆ ರಾಶಿ ರಾಶಿ ಇದ್ದಿದ್ರು ಕೂಡ ಒಮ್ಮೆ ಪ್ರವಾಹದ ಜಲ ಬಂತು ಅಂತ ಹೇಳಿದ್ರೆ ಆ ಎಲ್ಲ ನೋಟುಗಳು ಕೊಚ್ಚಿಕೊಂಡು ಹೋಗ್ಬಿಡ್ತದಲ್ವ? ಹಾಗೆಯೇ ನಾವು ಏನು ಪುಣ್ಯ ಸಂಪಾದನೆ ಮಾಡಿದರೂ ಕೂಡ ಈ ದುರಾಸೆ ಅನ್ನುವಂಥದ್ದೇನಿದೆ ಎಲ್ಲವನ್ನು ತೆಗೆದು ಬಿಡ್ತದೆ, ಎಲ್ಲ ಪುಣ್ಯವನ್ನು ತೆಗೆದು ಬಿಡ್ತದೆ. ಅದರಿಂದಾಗಿ ಈ ದುರಾಸೆ ಅನ್ನುವುದನ್ನು ಬಿಡಲೇಬೇಕು, ಇಲ್ದಿರ ಸಾಧ್ಯವೇ ಇಲ್ಲ. ನಾವು ಉದ್ಧಾರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ, ದೇವರ ಅನುಗ್ರಹ ಪಡೀಲಿಕ್ಕೆ ಸಾಧ್ಯವೇ ಇಲ್ಲ, ಜೀವನದ ಒಳ್ಳೆಯದಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ನಾವೇನು ಮಾಡಬೇಕಾಗಿದೆ ಇವಾಗ? ಅದಕ್ಕೆ ಕೃಷ್ಣ ಹೇಳ್ತಾನೆ, ಮೊದಲು ಈ ದುರಾಸೆ ಎಲ್ಲಿ ಕೂತಿದೆ ಅಂತ ತಿಳ್ಕೊ. ಇವಾಗ ದುರಾಸೆ ಅಂತ ಗೊತ್ತಾಯ್ತು ನಮಗೆ, ಈ ಆ ಕಾಮ ಆಸೆ ದುರಾಸೆ ಕೆಟ್ಟ ಆಸೆ ರಾಜಸ ತಾಮಸ ಆಸೆಗಳು ಅಂತ ಗೊತ್ತಾಯ್ತು. ಇದು ಎಲ್ಲಿ ಕೂತಿದೆ ಇದು ನಮ್ಮೊಳಗೆ? ಅದನ್ನು ಹೇಳ್ತಾನೆ ಅಧಿಷ್ಠಾನ. ಅಧಿಷ್ಠಾನ ಅಂದರೆ ಇರುವ ಜಾಗ, ಅದನ್ನು ತಿಳಿಸ್ಕೊಂಡು ಹೋಗ್ತಾನೆ. ಇಂದ್ರಿಯಾಣಿ ಮನೋ ಬುದ್ಧಿ ಅಸ್ಯಾಧಿಷ್ಠಾನ ಮುಚ್ಚತೆ ಏತೈರ್ವಿಮೋಹಯತ್ಯೇಷ ಜ್ಞಾನಮಾವೃತ್ಯ ದೇಹಿನಂ. ತುಂಬಾ ಚಂದವಾದ ಶ್ಲೋಕ ಇದು ನೋಡಿ. ಅರ್ಜುನ, ಈ ದುರಾಸೆ ಇದೆಯಲ್ವಾ, ಈ ಮನುಷ್ಯನಲ್ಲಿ ಜೀವನಲ್ಲಿ ಎಲ್ಲಿ ಕೂತಿದೆ, ಇದರ ಒಂದು ಸ್ಥಾನ ಜಾಗ ಯಾವುದು ಅಂತ ಹೇಳಿದ್ರೆ ಇಂದ್ರಿಯಾಣಿ ಮನೋ ಬುದ್ಧಿ ಅಸ್ಯ ಅಧಿಷ್ಠಾನ ಮುಚ್ಚತೆ. ಇಂದ್ರಿಯಗಳು ಅಂತೇಳಿದ್ರೆ, ಇಂದ್ರಿಯಗಳು ಅಂತೇಳಿದ್ರೆ ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ ಇವು, ಮನಸ್ಸು, ಬುದ್ಧಿ ಇವುಗಳೇ ಈ ದುರಾಸೆಯ ಸ್ಥಾನಗಳು ಅಂತ ಹೇಳಿದ್ರು. ಇಷ್ಟು ಕಡೆ ಕೂತ್ಕೊಂಡು ಇದು ಏನು ಮಾಡುತ್ತದೆ ಅಂತ ಹೇಳಿದ್ರೆ ಜ್ಞಾನಂ ಆವೃತ್ಯ. ಒಳಗೇನಾದ್ರೂ ಇವನಿಗೆ ಒಳ್ಳೆ ಬುದ್ಧಿ ಇದ್ರೆ, ಒಳ್ಳೆ ಜ್ಞಾನ ಇದ್ರೆ ಅದನ್ನು ಆವರಿಸಿಕೊಂಡು ಇವನನ್ನು ಕೆಡಿಸಿಬಿಡ್ತದೆ ಅಂತ. ಬಹಳ ಸುಂದರವಾದ ಮಾತಿದು.
ನೋಡಿ, ಅದರಿಂದಾಗಿ ಹೇಳುವಂತಹದ್ದು ನಮ್ಮ ಪ್ರಾಚೀನರ ಹಿಂದಿನದ್ದು ಕೆಟ್ಟದ್ದನ್ನ ನೋಡಬೇಡ ನೋಡಬೇಡ ಹೇಳ್ತಾ ಇದ್ರು. ಇವತ್ತು ಯಾರು ಹೇಳೋರಿಲ್ಲ, ಆದರೆ ಹಿಂದೆ ಕೆಟ್ಟದ್ದನ್ನು ನೋಡಬೇಡ, ಕೆಟ್ಟದ್ದನ್ನು ಕೇಳಬಾರದು, ಕೆಟ್ಟದ್ದನ್ನು ಬಾಯಿಯಿಂದ ಆಡಬಾರದು, ಕೆಟ್ಟದ್ದನ್ನು ತಿನ್ನಬಾರದು. ನೋಡಿ, ಈ ರೀತಿ ಬಹಳಷ್ಟು ಒತ್ತು ಕೊಟ್ಟು ಹೇಳ್ತಾ ಇದ್ರು. ಯಾಕೆ ಅಂತ ನಮ್ಗೆ ಅರ್ಥ ಆಗ್ತಾಯಿಲ್ಲ. ಏನಾಯ್ತು ನೋಡಿದ ಕೂಡಲೇ, ಏನಾಯ್ತು ನೋಡಿದ ಕೂಡಲೇ ನಾವು ಹಾಳಾಗ್ಬಿಡ್ತೇವಾ? ಇವತ್ತು ಈ ಪ್ರಶ್ನೆ ಏನು ಕೇಳ್ತಾರೆ, ಕೆಟ್ಟದ್ದನ್ನು ನೋಡಿದ ಕೂಡಲೇ ನಾವು ಹಾಳಾಗ್ಬಿಡ್ತೇವಾ? ಏನಾಗೋಲ್ಲ, ನಮ್ಮ ಮನಸ್ಸೊಂದು ಚೆನ್ನಾಗಿದ್ರೆ ಸರಿ, ಇನ್ನೇನಾಗೋಲ್ಲ. ಈ ರೀತಿ ಹೇಳೋದುಂಟು, ಆದರೆ ಇದು ತಪ್ಪು. ಕಾರಣ ಏನಂದ್ರೆ ನೋಡಿ, ಯಾವುದೋ ಒಂದು ಕೆಟ್ಟದ್ದನ್ನು ನಾವು ನೋಡ್ತೇವೆ ಅಂತ ಹೇಳಿದ್ರೆ ಬರೀ ನೋಡ್ತಾ ಇಲ್ಲ, ಮತ್ತೇನು ಅಂದರೆ ಆ ಕೆಟ್ಟದರಲ್ಲಿಯೇ ದೈತ್ಯರು ಕೂತಿರುವುದು, ದುಷ್ಟಶಕ್ತಿಗಳು ದೈತ್ಯ ಶಕ್ತಿಗಳು ಕೂತಿರುವುದೇ ಆ ಕೆಟ್ಟ ಕೆಟ್ಟ ಪದಾರ್ಥಗಳಲ್ಲಿ. ನೀವು ಯಾವಾಗ ಒಂದು ವಸ್ತುವನ್ನು ನೋಡಿದಿರಿ, ನೋಡಿದ ಕೂಡಲೇ ಆ ದೈತ್ಯ ಶಕ್ತಿ ನಿಮ್ಮ ಕಣ್ಣಿನ ಮೂಲಕ ಪ್ರವೇಶ ಮಾಡುತ್ತೆ, ಕಣ್ಣಿನ ಮೂಲಕ ಪ್ರವೇಶ ಮಾಡುತ್ತೆ. ಮಾಡಿ ಏನು ಮಾಡ್ತದೆ ಅಂತ ಹೇಳಿದ್ರೆ ಹೋಗಿ ಮನಸ್ಸಿನಲ್ಲಿ ಕೂರುತ್ತದೆ. ಆ ಮನಸ್ಸಿನಲ್ಲಿ ಕೂತದ್ದದ ಪರಿಣಾಮ ನಿಮಗೆ ಯಾಕೆ ಗೊತ್ತಾಯಿತು ಅಂತ ಹೇಳಿದ್ರೆ, ಅದನ್ನು ಕೆಟ್ಟದ್ದನ್ನು ನೋಡಿದ್ರಲ್ವಾ, ನೋಡಿದ್ರಿಂದಾಗಿ ಅದು ಬೇಕು ಅಂತ ಶುರುವಾಯಿತು. ನನಗದು ಬೇಕು 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 ಅಂತ ಶುರುವಾಯಿತು. ಅಲ್ಲಿಗೆ ಬರೀ ಬೇಕು ಅಂತ ಬಂದರೆ ದೊಡ್ಡದೇನಲ್ಲ. ಅಂದರೆ ನೋಡಿ, ನೋಡದೇ ಇದ್ರೆ ಏನು ತೊಂದರೆಯೇ ಇಲ್ಲ. ಕೆಟ್ಟದ್ದನ್ನು ನೋಡಿದ್ವು ನೋಡಲೇ ಇಲ್ಲ ಅಂತ ತಿಳ್ಕೊಳ್ಳಿ, ಅವಾಗ ಏನು ತೊಂದರೆಯೇ ಇಲ್ಲ. ಅಲ್ಲ, ನೋಡಿದ್ವು, ನೋಡಿದ್ರು ಕೂಡ ಮನಸ್ಸಿನೊಳಗೆ ಹೋಯಿತು. ಮನಸ್ಸಿನೊಳಗೆ ಹೋಗದಿದ್ರೆ ಸಮಸ್ಯೆಯೇ ಇಲ್ಲ. ನೋಡಿದ್ರೂ ಸಮಸ್ಯೆಯೇ ಇಲ್ಲ ಮನಸ್ಸಿನೊಳಗೆ ಹೋಗದೇ ಇದ್ರೆ. ಯಾವಾಗ ಮನಸ್ಸಿನೊಳಗೆ ಹೋಗುತ್ತೆ, ಹೋಗಿದ ಕೂಡಲೇ ಬೇಕು 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 ಅಂತ ಆಸೆ ಉಟ್ಕೊಳ್ತು. ಅಲ್ಲಿಯೂ ಸಮಸ್ಯೆ ಇಲ್ಲ. ಯಾಕಂತೇಳಿದ್ರೆ ಬುದ್ಧಿ ಸರಿ ಇದೆ ಅಂತೇಳಿದ್ರೆ ಬುದ್ಧಿ ಡಿಸೈಡ್ ಮಾಡ್ತದೆ, ನೋಡು ಕೆಟ್ಟದ್ದನ್ನೆಲ್ಲ ಬಯಸಬಾರದು, ಕೆಟ್ಟದ್ದನ್ನು ತಿನ್ನಬಾರದು. ಇವಾಗ ಕೆಟ್ಟದ್ದನ್ನೇನೋ ನೋಡಿದ ರಸ್ತೆಯಲ್ಲಿ, ರಸ್ತೆಯನ್ನು ನೋಡಿದ ಕೂಡಲೇ ಬೇಕು ಅಂತ ಮನಸ್ಸಿಗೆ ಕಾಣಿಸ್ತು. ಆಗ ಬುದ್ಧಿ ಹೇಳುತ್ತದೆ, ರಸ್ತೆಯಲ್ಲಿರುವುದನ್ನೆಲ್ಲ ತಿನ್ನಬಾರದು, ಯಾಕಂದ್ರೆ ಅದು ಒಳ್ಳೇದಲ್ಲ, ಕೆಟ್ಟದ್ದದು, ಅದನ್ನು ತಿಂದರೆ ಆರೋಗ್ಯ ಹಾಳಾಗತ್ತೆ ಅಂತ ಹೇಳಿದ್ಕೊಂಡೆ ಮನಸ್ಸು ಬಿಟ್ಟುಬಿಡ್ತದೆ. ಅಂದರೆ ನೋಡಿ, ಅಲ್ಲಿಗೆ ದುರಾಸೆ ಹೊರಟೋಯ್ತು. ಆದರೆ ಒಳಗಿನಿಂದ ಇವನು ಕೆಟ್ಟದ್ದನ್ನು ಸದಾ ನೋಡ್ತಾ ಇದ್ದ ಅಂತ ಹೇಳಿದರೆ, ಅದಕ್ಕೆ ಹೇಳಿದ್ದು ಅಶ್ಲೀಲವಾದದ್ದನ್ನೇ ನೋಡ್ತಾ ಇದ್ದ ಅಂತ ತಿಳ್ಕೊಳ್ಳಿ. ಕಣ್ಣಿನಿಂದ ಯಾವಾಗಲೂ ನೋಡ್ತಾ ಇದ್ದ ಅಂದರೆ ಅದು ಮನಸ್ಸಿನಲ್ಲಿ ಹೋಗಿ ಸರಿಯಾಗಿ ಕೂತುಬಿಡುತ್ತದೆ. ಅಷ್ಟು ಮಾತ್ರ ಅಲ್ಲ, ಬುದ್ಧಿಯಲ್ಲಿ ಗಟ್ಟಿ ಕೂರುತ್ತದೆ. ಓ, ಆ ಕೆಟ್ಟದ್ದೇನಿದೆ ಅದನ್ನು ನಾನು ಮಾಡಬೇಕು 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 ಶುರುವಾಯಿತು ಇವನಿಗೆ. ಯಾಕಂದರೆ ಬುದ್ಧಿಯು ಕೂಡ ಸಹಕಾರಗೊಳ್ಳಿಕ್ಕೆ ಶುರುವಾಯಿತು. ಅವಾಗ ಕಣ್ಣು ಏನನ್ನು ನೋಡ್ಲಿಕ್ಕೆ ಶುರು ಮಾಡುತ್ತದೆ ಅಂದರೆ ಅಶ್ಲೀಲವಾದದ್ದನ್ನೇ ನೋಡ್ಲಿಕ್ಕೆ ಬಯಸ್ತದೆ ಹೊರಗಿನಿಂದ. ಕಾರಣ ಏನಂದರೆ, ಕಣ್ಣಿನಲ್ಲಿ ಆ ದುಷ್ಟ ದೈತ್ಯ ಕೂತಿದ್ದಾನೆ. ಅವನು ಏನು ಮಾಡ್ತಾನೆ ಅಂದರೆ, ನಿಮ್ಮನ್ನು ಒಳ್ಳೇದು ನೋಡ್ಲಿಕ್ಕೆ ಬಿಡೋಲ್ಲ, ಕೆಟ್ಟದರ ಕಡೆಗೆ ನಿಮ್ಮ ಮನಸ್ಸನ್ನು ಹರಿಸ್ತಾನೆ ನೋಡಿ. ಇದು ಅಷ್ಟು ಮಾತ್ರ ಅಲ್ಲ, ಮನಸ್ಸು ಕೂಡ ಆ ಕೆಟ್ಟದ್ದನ್ನು ನೋಡಬೇಕು ಅಂತಲೇ ಬಯಸ್ತಾ ಇರ್ತದೆ. ಯಾಕಂದರೆ ಆ ಮನಸ್ಸಿನಲ್ಲೂ ದುಷ್ಟ ದೈತ್ಯ ಕೂತಿದ್ದಾನೆ. ಬುದ್ಧಿಯಲ್ಲೂ ಕೂಡ ಅದೇ ದೈತ್ಯನೇ ಕೂತಿರುವುದರಿಂದಾಗಿ, ಏ ಇದೇ ನನಗೆ ಬೇಕಾಗಿರೋದು, ಇದೇ ಮುಖ್ಯ, ಕೆಟ್ಟದ್ದನ್ನು ನೋಡೋದೇ ಮುಖ್ಯ, ಅಶ್ಲೀಲವಾದದ್ದನ್ನು ನೋಡೋದೇ ಮುಖ್ಯ, ಇಲ್ಲಿ ಯಾಕಂದರೆ ಎಂಜಾಯ್ಮೆಂಟ್ ಇದೆ ನೋಡಿ, ಇದನ್ನು ಸಮರ್ಥನೆ ಮಾಡುತ್ತದೆ. ಅವನಿಗೆ ಅದು ಕೆಟ್ಟದ್ದು ಅಂತ ಭಾವನೆಯೇ ಬರೋಲ್ಲ ಅವನಿಗೆ. ಇದಕ್ಕೆ ಕಾರಣ ಏನು ಅಂತೇಳಿದರೆ, ಆ ದುಷ್ಟ ಕಾಮನೆ ಅನ್ನುವಂಥದ್ದು ಇಂದ್ರಿಯಗಳಲ್ಲಿ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಕೂತುಬಿಟ್ಟಿದೆ ನೋಡಿ. ಅದಕ್ಕೋಸ್ಕರ ಯಾವತ್ತೂ ಕೆಟ್ಟದ್ದನ್ನು ನೋಡಲಿಕ್ಕೆ ಹೋಗಬಾರ್ದು, ಕೆಟ್ಟದ್ದನ್ನು ಕೇಳಲಿಕ್ಕೆ ಹೋಗಬಾರ್ದು. ನಿಮಗೆ ಕೇಳಿದ್ರೆ ಆ ಕೆಟ್ಟೋಯ್ತು ನೋಡಿ. ಉದಾಹರಣೆಗೆ ಇವಾಗ ಯಾರೋ ನನ್ನ ಬಗ್ಗೆ ಕೆಟ್ಟದ್ದನ್ನು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಕೆಟ್ಟದ್ದನ್ನು ಹೇಳ್ತಾ ಇದ್ದಾರೆ ಅಂದರೆ ಕೇಳಲಿಕ್ಕೆ ಹೋಗಬಾರ್ದು, ಕಿವಿ ಆ ಕಡೆ ತಗೊಳ್ಳೇ ಹೋಗಬಾರ್ದು. ಅವಾಗ ನೋಡಿ, ನಾನು ಆರಾಮಾಗಿರ್ತೇನೆ. ಇಲ್ಲ, ಕಿವಿ ಅಲ್ಲಿ ಹೋಯಿತು, ಕೇಳಿತು ಅಂತ ತಿಳ್ಕೊಳ್ಳಿ. ಕೇಳಿದರೂ ಕೂಡ ನಾನು ಮನಸ್ಸಿಗೆ ಅದನ್ನು ಹಚ್ಕೊಳ್ಳಿಲ್ಲ ಅಂತ ತಿಳ್ಕೊಳ್ಳಿ. ಅವಾಗ ಏನಾಯಿತು ಅಂದರೆ, ಆ ದೈತ್ಯನಿಗೆ ನಾನು ಆ ಕೆಟ್ಟದ್ದನ್ನು ಕೇಳ್ತಾ ಇದ್ದೇನಲ್ವ, ಅಲ್ಲಿ ಒಬ್ಬ ದೈತ್ಯ ಕೂತಿದ್ದಾನೆ. ಅವನು ನನ್ನ ಕಿವಿಯ ಒಳಗೆ ಮೂಲಕ ಪ್ರವೇಶ ಮಾಡಿದ, ಆದರೆ ಮನಸ್ಸಿನಲ್ಲಿ ಜಾಗ ಇಲ್ಲ ಅವನಿಗೆ, ಯಾಕಂದರೆ ನಾನು ಅದನ್ನು ಹಚ್ಕೊಳ್ಳಿಲ್ಲ. ಅಯ್ಯೋ, ಅವ್ರ ಪಾಡಿಗೆ ಅವರು ಹೇಳ್ಕೊಳ್ತಾರೆ, ನನಗೇನಾಗಬೇಕಾಗಿದೆ ಅಂದರೆ, ನಾನು ತಲೆ ಕೆಡಿಸ್ಕೊಳ್ಳದೇ ಇದ್ದರೆ ಮನಸ್ಸಿನ ಜಾಗ ಇದ್ದರೆ ಹಾಗೆ ಹೊರಗೆ ಹೋಗ್ತಾನೆ. ಆದರೆ ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ, ಆ ಕೆಟ್ಟದ್ದನ್ನು ಹೇಳಿದ್ದನ್ನು ಕೇಳಿದೆ, ಕೇಳಿ ಮನಸ್ಸಿಗೆ ಹಾಕೊಂಡ್ಬಿಟ್ಟೆ. ಓ, ಅವ್ರು ನನ್ನ ಬಗ್ಗೆ ಹೀಗೆ ಹೇಳಿದ್ರಲ್ವಾ, ಅವ್ರು ನನ್ನ ಬಗ್ಗೆ ಹೀಗೆ ಹೇಳಿದ್ರಲ್ವಾ, ಅವ್ರ ಬಗ್ಗೆ ಇದನ್ನೇ ನಾನು ಯೋಚನೆ ಮಾಡ್ಕೊಂಡು ಕೂತೆ. ಇದರಿಂದ ಏನಾಯಿತು ಅಂದರೆ, ಮನಸ್ಸಿನಲ್ಲೇ ಆ ಕೆಟ್ಟದ್ದು ಹೋಗಿ ಕೂತ್ಬಿಡ್ತು. ಅಲ್ಲಿಗೆ ನಿಲ್ತದ? ಇಲ್ಲ, ಅದು ಬುದ್ಧಿಗೆ ಹೋಗ್ತದೆ. ಅಂದರೆ ನೋಡಿ, ಮನಸ್ಸನ್ನು ಆ ದೈತ್ಯ ಬಂದು ಕೆಡಿಸಿದ, ಅಲ್ಲಿಗೆ ಬಿಡಲಿಲ್ಲ,
ಅವಾಗ ಬುದ್ಧಿ ಹೇಳಿದರೆ ಅಲ್ಲಿ ಸರಿ ಆಗ್ಬಿಡ್ಬೋದು. ಅಯ್ಯೋ ಹೇಳುವವರು ಸಾವಿರ ಹೇಳ್ತಾ ಇರ್ತಾರೆ, ನಾವು ಅದರ ಬಗ್ಗೆ ತಲೆಗೆಡಿಸ್ಕೊಳ್ಳಿಕ್ಕೆ ಹೋಗಬಾರದು. ಈ ರೀತಿ ಬುದ್ಧಿ ಸರಿಯಾಗಿ ಮನಸ್ಸಿಗೆ ಹೇಳಿಬಿಡ್ತು ಅಂತೇಳಿದ್ರೆ ಅಲ್ಲಿಗೆ ನಾವು ಬಿಟ್ಟು ಬಿಡ್ತೇವೆ. ಹಾಗಲ್ಲ, ಬುದ್ಧಿಯೂ ಕೂಡ ಹೇಳಿತು ಅವರು ಹೌದು ಅವರಿಗೆ ನನ್ನನ್ನು ಕಂಡ್ರೆ ಆಗೋಲ್ಲ, ಅದಕ್ಕೆ ಈ ರೀತಿ ಹೇಳ್ತಾ ಇರುವುದು, ಅವರನ್ನು ಬಿಡಬಾರದು, ಯಾಕಂದ್ರೆ ಯಾವಾಗಲೂ ನನ್ನ ಬಗ್ಗೆ ಈ ರೀತಿ ಚಾಡಿ ಹೇಳ್ಕೊಡ್ತಾನೆ ಇರ್ತಾರೆ ಅವರು, ಈ ರೀತಿ ಊರಲ್ಲೇ ಹೇಳಿಬಿಟ್ರು ಅಂದ್ರೆ ನನ್ನ ಕತೆ ಏನು. ಈ ರೀತಿ ಎಲ್ಲ ಹೇಳಿ ಇವನು ಮನಸ್ಸಿನಲ್ಲ ಹೌದು ಅವರು ನನ್ನ ಬಗ್ಗೆ ಅವ್ರನ್ನ ನನ್ನ ಕಂಡ್ರೆ ಆಗುವುದೇ ಇಲ್ಲ, ಅದಕ್ಕೆ ಹೇಳಿದ್ದು, ನಾನು ಹಾಳಾಗಿ ಹೋಗ್ತೇನೆ ಇದನ್ನು ಅವ್ರು ಈ ರೀತಿ ಹೇಳ್ತಾ, ಈ ರೀತಿಯೆಲ್ಲ ಕೆಟ್ಟ ನಿರ್ಧಾರವನ್ನು ಮಾಡಿಬಿಟ್ಟೆ ಅಂತ ಹೇಳಿದ್ರೆ ನೋಡಿ, ಒಂದು ಆ ಕೆಟ್ಟದ್ದು ಕೇಳಿದ್ದ ನನ್ನ ಜೀವನವನ್ನ ಹಾಳು ಮಾಡ್ತದೆ, ಯಾಕಂದ್ರೆ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಕೆಲಸಕ್ಕೆ ಅವ್ರಿಗೇನು ಕೆಟ್ಟದ್ದು ಮಾಡ್ಲಿಕ್ಕೆ ಹೋಗುದು ಅಥವಾ ನಾನು ಮಾನಸಿಕವಾಗಿ ಡಿಪ್ರೆಸ್ ಆಗೋದು ಇದೆಲ್ಲ ಆಗ್ಲಿಕ್ಕೆ ಶುರುವಾಗುತ್ತೆ. ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದ್ರೆ ಕೆಟ್ಟದ್ದಂಗನ್ನೊಂದು ನನ್ನ ಕಿವಿಗೆ ಹಾಕೊಂಡಿದ್ದು. ಇದೇ ರೀತಿ ಒಂದೊಂದು ಇಂದ್ರಿಯಗಳಲ್ಲೂ ಕೂಡ ನಾವು ಕೆಟ್ಟ ವಿಷಯಗಳನ್ನ ಒಳಗೆ ಹಾಕೊಳ್ತೇವೆ ಅಂತ ಹೇಳಿದ್ರೆ ಇದು ಮೂಗಿನ ಮೂಲಕ ಕೆಟ್ಟ ವಾಸನೆ ಇರಬಹುದು, ನಾಲಿಗೆಯ ಮೂಲಕ ಕೆಟ್ಟ ಪದಾರ್ಥಗಳನ್ನು ತಿನ್ನುವ ಮೂಲಕ ಇರಬಹುದು. ಒಳಗೆ ಹಾಕೊಂಡು ಅಂದ್ರೆ ಅದು ಬರೀ ಕೆಟ್ಟ ಪದಾರ್ಥಗಳನ್ನು ತಿಂದದ್ದಲ್ಲ, ಅದರೊಟ್ಟಿಗೆ ದುಷ್ಟ ಶಕ್ತಿಯನ್ನು ನಾವು ಒಳಗೆ ಆವಾಹನೆ ಮಾಡಿಕೊಂಡಿದ್ದು, ನಮ್ಮೊಳಗೆ ನಾವು ಆವಾಹನೆ ಮಾಡಿಕೊಂಡಿದ್ದು. ಕೃಷ್ಣ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಅದರಿಂದಾಗಿ ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯಾಧಿಷ್ಠಾನ ಮುಚ್ಚತೆ. ಇದರ ಜಾಗಗಳು ಇಂದ್ರಿಯ, ಮನಸ್ಸು, ಬುದ್ಧಿ. ಅದರಿಂದಾಗಿ ನಮ್ಮ ದೇಹದಲ್ಲಿ ಹಾಳಾಗಿ ಹೋಗೋದು ಅಂದ್ರೆ ಇವೇ ಮೂರು. ಮನುಷ್ಯ ಹಾಳಾಗ್ತಾ ಇದ್ದೇನೋ ನಾವೇ ನಮ್ಮನ್ನ ಪರೀಕ್ಷೆ ಮಾಡ್ಕೊಳ್ಬೇಕಾದದ್ದು. ನಾನು ಹಾಳಾಗ್ತಾ ಇದ್ದೇನೆ, ಉದ್ಧಾರ ಆಗ್ತಾ ಇದ್ದೇನೆ, ಭಗವದ್ಗೀತೆ ಕೇಳ್ತಾ ಇದ್ದೇನೆ ಇಲ್ವೋ ಮುಖ್ಯ ಅಲ್ಲ, ದೇವರ ಪೂಜೆ ಮಾಡ್ತಾ ಇದ್ದೇನೆ ಅನ್ನೋ ಮುಖ್ಯ ಅಲ್ಲ, ಜಪ ಮಾಡ್ತಾ ಇದ್ದೇನೆ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ, ಏಕಾದಶಿ ಮಾಡ್ತಾ ಇದ್ದೇನೆ, ಇದ್ಯಾವುದು ಮುಖ್ಯ ಅಲ್ಲ. ಮುಖ್ಯ ಏನು ಅಂತ ಹೇಳಿದ್ರೆ ನನ್ನ ಮನಸ್ಸು, ಬುದ್ಧಿ, ಇಂದ್ರಿಯಗಳು ಹಾಳಾಗ್ತಾ ಇದೆಯೋ ಸರಿಯಾಗ್ತಾ ಇದೆಯೋ, ಇದನ್ನು ನಾವು ಫಸ್ಟ್ ಬಹಳ ಮುಖ್ಯವಾಗಿ ಯೋಚನೆ ಮಾಡಬೇಕಾದದ್ದು. ಕೆಟ್ಟದ್ದನ್ನೇ ನನ್ನ ಮನಸ್ಸು ಯೋಚನೆ ಮಾಡ್ತಾ ಇದೆಯಾ, ಅಯ್ಯೋ ನನಗೆ ಅವರು ಹಾಗೆ ಹೇಳಿಬಿಟ್ರು, ಅವರು ನನಗೆ ಈ ರೀತಿ ಅವರ ಅವಮಾನ ಮಾಡಿಬಿಟ್ರು, ಈ ರೀತಿ ಕೆಟ್ಟದ್ದನ್ನೇ ಯೋಚನೆ ಮಾಡ್ತಾ ಇದೆಯಾ? ನನ್ನ ಮನಸ್ಸಿನಲ್ಲಿ ದೈತ್ಯ ಕೂತಿದ್ದಾನೆ, ಸ್ಪಷ್ಟ. ನನ್ನ ಬುದ್ಧಿ ಕೆಟ್ಟ ನಿರ್ಧಾರವನ್ನೇ ಮಾಡ್ತಾ ಇದೆಯಾ? ನನ್ನ ಬುದ್ಧಿಯಲ್ಲಿ ದೈತ್ಯ ಕೂತಿದ್ದಾನೆ. ಇಂದ್ರಿಯಗಳು ಕೆಟ್ಟದ್ದೇನೆ ನೋಡಬೇಕು ಅಂತ ಬಯಸ್ತಾ ಇದೆಯಾ? ಕೆಟ್ಟದ್ದು ಅಂತ ಹೇಳಿದ್ರೆ ಯಾವುದು ನೋಡಿ, ಯಾವುದು ನಮಗೆ ಉಪಯೋಗ ಇಲ್ವೋ, ಕೇವಲ ನಮ್ಮ ಬುದ್ಧಿಯನ್ನು ಕೆಡಿಸ್ತದೋ, ನಮ್ಮ ಜೀವನವನ್ನು ಹಾಳು ಮಾಡ್ತದೋ, ನಮ್ಮ ಆರೋಗ್ಯವನ್ನು ಕೆಡಿಸ್ತದೋ, ವ್ಯರ್ಥವಾಗಿ ಆಯುಷ್ಯವನ್ನು ಕಳೀತದೋ, ಗಂಟೆ ಕಟ್ಟಲೆ ಟಿ ವಿ ನೋಡ್ಕೊಂಡು ಕೂರುತ್ತೇವೆ, ವಾಸ್ತವಿಕವಾದ ಗಂಟೆ ಕಟ್ಟಲೆ ಮೊಬೈಲ್ ನೋಡ್ತಾ ಕೂರ್ತೇವೆ. ನೋಡುದು ನಾನು ತಪ್ಪು ಅಂತ ಹೇಳೋಲ್ಲ, ಆದರೆ ನೋಡುವುದಕ್ಕಿಂತ ಮುಂಚೆ ಯೋಚನೆ ಮಾಡಿ, ಈ ಗಂಟೆ ಕಟ್ಟಲೆ ನಾನು ನೋಡ್ತೇನಲ್ವಾ, ಇದರಿಂದಾಗಿ ನನಗೇನು ಪ್ರಯೋಜನ ಉಂಟು? ನನ್ನ ಆಧ್ಯಾತ್ಮಿಕ ಸಾಧನೆಯಲ್ಲ ಅಂದರೆ, ಯಾರು ಈ ಅಧ್ಯಾತ್ಮದ ಕಡೆ ದೇವರ ಅನುಗ್ರಹವನ್ನು ಪಡಿಬೇಕು, ನಾವು ಪಾಪದಿಂದ ಪಾರಾಗಬೇಕು, ಪುಣ್ಯವನ್ನು ಪಡಿಬೇಕು ಅಂತ ಯೋಚನೆ ಮಾಡುವವರಿದ್ದಾರೆ, ಅವರನ್ನು ಕುರಿತು ಹೇಳ್ತಾ ಇರೋದು ನಾವು ಯೋಚನೆ ಮಾಡಬೇಕಾದದ್ದು. ನಾನು ಇಷ್ಟೆಲ್ಲ ನೋಡ್ತೇನಲ್ವಾ, ಇದರಿಂದ ಏನು ಪ್ರಯೋಜನ ಉಂಟು? ಪ್ರಯೋಜನ ಇದೆಯಾ ನನ್ನ ಸಾಧನೆಗೆ, ನನ್ನ ಆರೋಗ್ಯಕ್ಕಿರಬಹುದು ಅಥವಾ ನನ್ನ ಸಾಧನೆಗಿರಬಹುದು, ಪ್ರಯೋಜನ ಇದೆಯಾ? ನೋಡೋದ್ರಿಂದ ತಪ್ಪಿಲ್ಲ. ಪ್ರಯೋಜನ ಇಲ್ಲದೇ ಇದ್ರೂ ಕೂಡ ವ್ಯರ್ಥವಾಗಿ ಗಂಟೆ ಕಟ್ಟಲೆ ಅದನ್ನು ಕಳೀತೇವೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ದೈತ್ಯ ಶಕ್ತಿ ಕೂತಿದೆ ಒಳಗೆ ಅಂತರ್ಥ. ಇದೇನು ಮಾಡ್ತಾ ಇದೆ ಅಂದರೆ, ನಮ್ಮೊಳಗಿರುವಂತಹ ಒಳ್ಳೆ ಜ್ಞಾನವನ್ನು ಮಸುಕು ಮಾಡ್ತಾ ಇದೆ, ಮುಚ್ಚಿ ಆಗ್ತಾ ಇದೆ. ನಿಮ್ಗೆ ಎಷ್ಟು ಸ್ಪಷ್ಟ ಅಂತ ಹೇಳಿದ್ರೆ, ಒಂದು ಕಾಲದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಸಾಯಂಕಾಲ ಆಯಿತು ಅಂತ ಹೇಳಿದರೆ ದೀಪವನ್ನು ಹಚ್ಚಿ ಭಜನೆಯನ್ನು ಮಾಡ್ತಾ ಇದ್ರು. ಏನು ಬಂತ ಆ ಭಜನೆಯನ್ನು ಮಾಡ್ತಾ ಇದ್ರು ನೋಡಿ, ಅದು ಸಹಜವಾಗಿತ್ತು. ಎಲ್ಲ ಜಾತಿಯವರ ಮನೆಯಲ್ಲೂ ಕೂಡ ಸಂಜೆ ಆಯಿತು ಅಂತ ಹೇಳಿದ್ರೆ ದೀಪ ಹಚ್ಚುವುದು, ಭಜನೆ ಮಾಡುದು ದೇವರ ಬಗ್ಗೆ ನೋಡಿ. ಅದರಿಂದಾಗಿ ಬಡತನದಲ್ಲೂ ಕೂಡ ಒಂದು ಸಂತೃಪ್ತಿಯ ಜೀವನ ನಡೆಸ್ತಾ ಇದ್ರು ಅವರು. ಆದರೆ ಇವತ್ತೇನಾಯ್ತು ಅಂತ ಹೇಳಿದ್ರೆ, ಯಾವಾಗ ಟಿ ವಿ ಮುಂತಾದವುಗಳು ಮನೆಯನ್ನು ಪ್ರವೇಶ ಮಾಡಿತು, ಮೊದಲು ನಾಶ ಮಾಡಿದ್ದೆ ಈ ಭಜನೆಯನ್ನು. ಅದರಿಂದಾಗಿ ಸಂಜೆ ಆದ ಕೂಡಲೇ ಟಿ ವಿಯನ್ನು ಆನ್ ಮಾಡೋದು, ನೋಡ್ತಾ ಕೂತ್ಕೊಳ್ಳೋದು ನೋಡಿ. ಅದರಿಂದಾಗಿ ನಾವು ಪಡೆದದ್ದೇನು ಅಂತ ಹೇಳಿದ್ರೆ ಇಷ್ಟೇ, ಈ ದುಷ್ಟ ದೈತ್ಯನನ್ನು ಒಳಗೆ ಪ್ರವೇಶ ಮಾಡಿಕೊಂಡು. ಅದು ಏನು ಮಾಡಿದ ಅಂತ ಹೇಳಿದ್ರೆ ನೋಡಿ, ಜ್ಞಾನ ಆವೃತ್ಯ ದೇಹಿನಂ ಅಂತ ಏನೊಂದು ನಾಲ್ಕು ಭಜನೆ ಮಾಡಲಿಕ್ಕೂ ಸಾಧ್ಯ ಇತ್ತು, ಭಜನೆ ಮಾಡಬೇಕು ಅಂತ ಒಳಗೆ ಒಂದು ಬುದ್ಧಿ ಇತ್ತು, ಜ್ಞಾನ ಇತ್ತು, ಅದನ್ನು ಮಸುಕು ಮಾಡಿಬಿಡ್ತು. ಯಾವುದು? ಈ ಕೆಟ್ಟ ಜ್ಞಾನ. ಅದರಿಂದಾಗಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಭಜನೆ ಅನ್ನೋದು ನಿಂತೋಯಿತು. ನಿಜವಾಗಲೂ ಕೂಡ ಯಾವ ಮನೆಯಲ್ಲಿ ಮುಸ್ಸಂಜೆ ವೇಳೆಯಲ್ಲಿ
ಅಂದರೆ ಶಿವ ತನ್ನ ಗಣಗಳೊಂದಿಗೆ ಮೇಳೆ ತಿರುಗುತ್ತಾ ಅನುಗ್ರಹ ಮಾಡುವಂತಹ ಕಾಲದಲ್ಲಿ ಭಜನೆಯನ್ನು ಮಾಡುತ್ತಾ ಆ ಶಿವನ ಅನುಗ್ರಹವನ್ನು ಪಡಿಬೇಕಿತ್ತು, ದೇವರ ಅನುಗ್ರಹವನ್ನು ಪಡೆಯಬೇಕಿತ್ತು. ಅದೇ ಸಮಯದಲ್ಲಿ ಇವತ್ತು ಟಿವಿ ಹಾಕೊಂಡು ಅಲ್ಲಿ ಟಿವಿಯಲ್ಲಿ ಆಕ್ರಂದನ ಬರ್ತಾ ಇರ್ತದೆ, ಯಾರನ್ನು ಕೊಲೆ ಮಾಡುವುದು, ಯಾರನ್ನು ಹಾಳು ಮಾಡುವುದು, ಅದನ್ನು ನೋಡಿಕೊಂಡು ನಮ್ಮ ಕಾಲ ಕಳೀತೇವೆ. ಅಂದರೆ ಮನಸ್ಸನ್ನು ಕೆಡಿಸಿಕೊಂಡು ಪ್ರತಿಯೊಂದು ಮನೆಯಲ್ಲೂ ಅಂತ ಆರ್ತನಾದಗಳು, ಕೆಟ್ಟ ಕೂಗುಗಳು ಕೇಳ್ತಾ ಇರ್ತದೆ ಮುಸ್ಸಂಜೆ ವೇಳೆಯಲ್ಲಿ. ಇದೇನು ಮಾಡುತ್ತೆ ಅಂದರೆ ದುಷ್ಟಶಕ್ತಿಗಳು ಮನೆಯನ್ನು ಪ್ರವೇಶ ಮಾಡಲಿಕ್ಕೆ ಬಹಳ ಅನುಕೂಲವನ್ನು ಮಾಡಿಕೊಡುತ್ತದೆ. ಹಿಂದೆ ಅದಕ್ಕೋಸ್ಕರವೇ ಮನೆಯಲ್ಲಿ ದುಷ್ಟಶಕ್ತಿಗಳು ಪ್ರವೇಶ ಮಾಡ್ತಾ ಇರಲಿಲ್ಲ, ಯಾಕಂದರೆ ಭಜನೆ, ಸ್ತೋತ್ರ, ಗಂಟೆ, ಶಂಖ ಇವುಗಳ ಧ್ವನಿಯೆಲ್ಲ ಇದ್ದದರಿಂದಾಗಿ. ಯಾಕಂದರೆ ಇವೆಲ್ಲ ದುಷ್ಟಶಕ್ತಿಗಳನ್ನು ನಾಶ ಮಾಡುವಂಥದ್ದು. ಅದಕ್ಕೆ ಮನೆಯಲ್ಲಿ ಬಡತನದಲ್ಲೂ ನೆಮ್ಮದಿ ಇತ್ತು, ಇವತ್ತು ಸಿರಿತನದಲ್ಲೂ ನೆಮ್ಮದಿ ಇಲ್ಲ. ಕಾರಣ ಏನಂದರೆ ಇದೆ, ದುಷ್ಟಶಕ್ತಿಗಳು ಪ್ರವೇಶ ಮಾಡಲಿಕ್ಕೆ ನಾವು ಬಿಡ್ತಾ ಇದ್ದೇವೆ. ಏನೊಂದು ಒಳಗೆ ದೇವರ ಜ್ಞಾನ ಇದೆ, ಧರ್ಮದ ಜ್ಞಾನ ಇದೆ, ಅದೆಲ್ಲವೂ ಕೂಡ ಮಸುಕಾಗುತ್ತಾ ಇದೆ ಕೇವಲ ದುರಾಸೆಯಿಂದ. ಕೆಟ್ಟದ್ದನ್ನು ನೋಡಬೇಕು, ಕೆಟ್ಟದ್ದನ್ನು ಕೇಳಬೇಕು, ಕೆಟ್ಟದ್ದನ್ನು ಆಡಬೇಕು, ಕೆಟ್ಟದ್ದನ್ನು ತಿನ್ನಬೇಕು, ಇಂತಹ ದುರಾಸೆಗಳು ಹಾಳು ಮಾಡ್ತಾ ಇದೆ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಏತೈಹಿ ವಿಮೋಹ ಯತ್ಯೇಷಃ ಜ್ಞಾನಮಾವೃತ್ಯ ದೇಹಿನಂ. ಹಾಗಿದ್ರೆ ನಾವು ಇವಾಗ ಏನು ಮಾಡಬೇಕು? ಇಷ್ಟಂತೂ ಗೊತ್ತಾಯಿತು, ನಾವಿವಾಗ ಹಾಳಾಗುತ್ತಾ ಇದ್ದೇವೆ, ಹಾಳಾಗಿ ಹೋಗ್ತಾ ಇದ್ದೇವೆ ಅಂತ. ಹಾಗಿದ್ರೆ ಈಗ ಈ ದುಷ್ಟ ದೈತ್ಯ ಏನಿದ್ದಾನೆ, ದುರಾಸೆ ಎಂಬಂತಹ ದೈತ್ಯ, ಅವನನ್ನು ಕೊಲ್ಲುವ ಬಗೆ ಹೇಗೆ? ಅದೇ ಮುಂದೆ ಇರುವಂಥದ್ದು. ಅದನ್ನು ತಿಳಿಸ್ತಾ ಈ ಮೂರನೇ ಅಧ್ಯಾಯವನ್ನು ಸಮಾಪ್ತಿ ಮಾಡ್ತಾನೆ. ಬಹಳ ಅದ್ಭುತವಾದ ವಿಷಯ ಅಲ್ಲಿ ಕೂತಿದೆ, ಅದೇನು ಅಂತ ಮತ್ತೆ ಮುಂದೆ ನೋಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣ.